गुरुस्साक्षात् परं ब्रह्म तस्मै श्रीगुरवे नमः। कस्तूरी तिलकं ललाटपटले वक्षस्थले कौस्तुभं नासाग्रे नवमौक्तिकं करतले वेणुःकरे कङ्कणं सर्वाङ्गे हरिचन्दनं सुललितं कण्ठे च मुक्तावली गोपस्त्री परिवेष्टितो विजयते गोपालचूडामणिः वंशी विभूषितकरान् नवनीरदाभात् पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ओम नारायण। ಭಗವಂತ ಜಗತ್ತನ್ನೆಲ್ಲ ಲೀಲೆಯಾಗಿ ಮಾಡ್ತಾನೆ, ಲೀಲಾರೂಪ. ಮನುಷ್ಯ ಮಾತ್ರ ಇದನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ ತನ್ನ ಅಜ್ಞಾನದಿಂದ. ಅಜ್ಞಾನ ಅಂದರೆ ತಪ್ಪು ತಿಳುವಳಿಕೆ, ಅಲ್ಪಬುದ್ಧಿ. ಅಲ್ಪಬುದ್ಧೇ ಅಜ್ಞಾನ, ಅದೇ ತಪ್ಪು ತಿಳುವಳಿಕೆ. ತಾನು ದೇಹ ಎಂದಿಟ್ಕೊಂಡು ದೇಹದ ದೃಷ್ಟಿಯಿಂದಲೇ ನೋಡ್ತಾನೆ. ಈ ದೇಹಕ್ಕೆ ಕೆಲ ಸುಖಗಳು ಬೇಕು, ದೇಹವೇ ನಾನು, ಈ ದೇಹಕ್ಕಿರುವ ನೆಂಟರೇ ನನ್ನ ನೆಂಟರು, ಈ ದೇಹ ಮೂಲಕ ಸಂಬಂಧಗಳಿರುತ್ತವೋ ರಕ್ತ ಸಂಬಂಧ ಮುಂತಾದವರು ಅವರು ನನ್ನವರು. ಮಿಕ್ಕ ಪ್ರಪಂಚ ನಮಗೆ ಎಷ್ಟರ ಮಟ್ಟಿಗೆ ಅನುಕೂಲವೋ ಅಷ್ಟೇ ನಮ್ಮವರು. ಮಿಕ್ಕ ಪ್ರಪಂಚ, ಜನರು, ಬಂಧುಗಳು, ಮಿಕ್ಕ ಜನರೆಲ್ಲ, ಪ್ರಪಂಚ ಇಡೀ ಸಮಾಜ, ಅವರಲ್ಲಿ ಯಾರು ತನ್ನ ದೇಹ ಮೂಲಕ ಅನುಕೂಲವಾಗ್ತಾರೋ ಅವರೇ ನಮ್ಮ ಜನರು. ಪ್ರತಿಕೂಲವಾಗಿದ್ದರೆ ಅವರು ಶತ್ರುಗಳಾಗಿ ನೋಡೋದು. ಇದು ಲೌಕಿಕರ ದೃಷ್ಟಿ. ಈ ಲೌಕಿಕರ ತಪ್ಪು ದೃಷ್ಟಿ ಬಿಡಿಸಿ, ಈ ಅಜ್ಞಾನ ದೃಷ್ಟಿಯನ್ನು ಬಿಡಿಸಿ, ಜನರಿಗೆ ಈ ಪೂರ್ಣ ವ್ಯಾಪಕವಾದ ಆತ್ಮ, ವ್ಯಾಪಕ ಅಂದರೆ ಇಡೀ ಬ್ರಹ್ಮಾಂಡ ಸ್ವರೂಪನಾಗಿರುವ ಪರಮಾತ್ಮನ ಜೊತೆಗೆ ಇರಬೇಕು. ಆ ಪ್ರಪಂಚದಲ್ಲಿ ಯಾವ ಒಬ್ಬ ವ್ಯಕ್ತಿಯಾಗಲಿ, ಯಾವುದೇ ಒಂದು ವಸ್ತುವಾಗಲಿ ನಮ್ಮದಾಗಬಾರದು. ಅಂದರೆ ನಾವು ನಮ್ಮನ್ನು ಒಬ್ಬ ವ್ಯಕ್ತಿಯಾಗಿ ನೋಡಿಕೊಂಡರೆ ಪ್ರಪಂಚದಲ್ಲಿ ಕೆಲವರೇ ಇಷ್ಟ, ಕೆಲವರು ನಮ್ಮ ಪ್ರತಿಕೂಲ, ಕೆಲವರು ನಮ್ಮ ಅನುಕೂಲ ಎಂದಾಗಿಬಿಡ್ತಾರೆ. ಇಡೀ ಜಗತ್ತು ನಮ್ಮದು ಎಂದಾಗಲ್ಲ. ಏಕೆ ಅಂದರೆ ನಾವು ಒಬ್ಬರಾಗೇ ನೋಡ್ತಾ ಇದ್ದು, ನಮ್ಮ ಪರಿಮಿತ ವೈಯಕ್ತಿಕ ದೃಷ್ಟಿ ಬಿಡಿಸಿ ನಮ್ಮ ದೃಷ್ಟಿ ವ್ಯಾಪಕ ಮಾಡಬೇಕು. ವ್ಯಾಪಕ ಅಂದರೆ ನಿರಭಿಮಾನತ. ಈ ಒಂದು ಸ್ಥಾನದಲ್ಲಿ, ಈ ಒಂದು ದೇಹದಲ್ಲಿರುವ ಅಭಿಮಾನ ಬಿಡಿಸಿದ್ದರೆ ದೃಷ್ಟಿ ವ್ಯಾಪಕವಾಗುತ್ತೆ. ಆವಾಗ ನೆಂಟರು, ಬಂಧುಗಳು, ಸಮಾಜ, ಪ್ರಕೃತಿ, ವಸ್ತುಗಳೆಲ್ಲ ಸುಮ್ಮನೆ ನಾಟಕ ಮಾತ್ರ. ಭಗವಂತ ಹಾಗೆ ಸ್ವಯಂ ಜೀವಿಸಿ ನಾವು ಭಗವಂತನ ಚಿಂತನ ಧ್ಯಾನದಿಂದ ನಮ್ಮಲ್ಲಿರುವ ಆಸಕ್ತಿ, ಮೋಹ, ಭೋಗಬುದ್ಧಿ ಬಿಡಿಸ್ಕೊಳ್ತೀವಿ. ಭಗವಂತನ ಕಥಾ ಚಿಂತನೆ ಏಕೆ, ಅದರಲ್ಲಿ ನೀತಿ ಇದೆ, ಸದಾಚಾರ ಇದೆ. ಭಗವಂತನ ನಡತೆ, ಭಗವಂತನ ಲೀಲೆಯಲ್ಲಿ ಏನೇನು ಕಂಡು ಬರುತ್ತದೆ, ನಮಗೆ ನೀತಿ ಇದೆ, ಸದಾಚಾರ ಇದೆ, ಆದರ್ಶಗಳಿವೆ. ನಾವು ಹೀಗೆ ಜೀವಿಸಬೇಕು ಎಂಬುದು ಭಗವಂತನ ಹಾಗೆ. ಅವರು ಆಚರಿಸಿರುವ ಕೆಲವು ನಡತೆಗಳನ್ನು ಇಟ್ಟುಕೊಂಡು ನಾವು ಆಚರಿಸ್ತೀವಿ. ಇನ್ನೊಂದು, ಕಷ್ಟ ಸುಖಗಳನ್ನು ಹೇಗೆ ನೋಡಬೇಕು ಎಂಬುದು ಭಗವಂತನೂ ಹಾಗೆ ಅನಾಸಕ್ತಿಯಾಗಿ ವೈರಾಗ್ಯದಿಂದ ಜೀವಿಸ್ತಾನೋ ಹಾಗೆ ಅವರ ಜೀವನ ನೋಡಿದ್ದರೆ ನಮಗೂ ಒಂದು ಆದರ್ಶ ಗೊತ್ತಾಗ್ತದೆ. ನಾವು ಹೀಗೆ ಜೀವಿಸಬಹುದು ಎಂದು ನಮಗೂ ಒಂದು ಬುದ್ಧಿ ಬರುತ್ತದೆ. ಇದು ಅಷ್ಟೇ ಅಲ್ಲದೆ ಭಗವಂತನ ವಿಭೂತಿ. ಇನ್ನೊಂದು ವಿಷಯ ಏನೆಂದರೆ, ಭಗವಂತ ಮನುಷ್ಯ ರೂಪ ಧರಿಸಿದ್ದಾನೆ ಹೊರತು ಮನುಷ್ಯನಲ್ಲ. ಇದು ಅತಿ ಮುಖ್ಯ ವಿಷಯ. ಮನುಷ್ಯರಾಗಿ ತೋರುತ್ತಿದ್ದರೂ ಮನುಷ್ಯರಲ್ಲ. ನಿಜವಾಗಿ ನೋಡಿದರೆ ಯಾರೂ ಅಲ್ಲ, ಯಾರೂ ಮನುಷ್ಯರಲ್ಲ.
ಎಲ್ಲರೂ ಮನುಷ್ಯರ ಹಾಗೆ ತೋರ್ತಾ ಇದ್ದಾರೆ. ಒಳಗಿನ ದೃಷ್ಟಿಯ ನೋಡಿದರೆ ಎಲ್ಲರೂ ದೇಹವನ್ನು ದಾಟೇ ಇದ್ದಾರೆ. ಎಲ್ಲರ ಆತ್ಮ ದೇಹವನ್ನು ದಾಟಿದೆ. ಅವರಿಗೂ ಗೊತ್ತಿಲ್ಲದೇ ಇರಬಹುದು, ಅವರಿಗೂ ಗೊತ್ತಿರದೇ ಇರಬಹುದು. ಆದರೆ ಯಾರೂ ದೇಹವಲ್ಲ, ದೇಹಕ್ಕೆ ಪರಿಮಿತರು ಯಾರೂ ಅಲ್ಲ. ಇದನ್ನು ಇನ್ನೊಬ್ಬರನ್ನು ನೋಡುವಾಗ, ಅವರನ್ನು ದೇಹವೇ ಇಟ್ಕೊಂಡು ನಮ್ಮಂಥ ಮನುಷ್ಯರು ಎಂದು ನೋಡಿಬಿಟ್ಟರೆ ಅವರನ್ನು ನಾವು ಕಡೆಗಣಿಸ್ತೀವಿ, ಅಲ್ಪರಾಗಿ ನೋಡ್ತೀವಿ. ಅಮ್ಮೋ, ಅವರ ದೇಹ ಅಲ್ಲ, ದೇಹವನ್ನು ದಾಟಿದ್ದ ಆತ್ಮಸ್ವರೂಪರೇ ಎಂದು ಯಾವಾಗ ತಿಳ್ಕೊಳ್ತೀವೋ ಅವನ ಆದರದಿಂದ ನೋಡ್ತೀವಿ. ಅವನು ಬೈಯಲ್ಲ, ಅನಾದರ ನೋಡ್ತೀವಿ, ಪ್ರೀತಿಯಿಂದ ಭಕ್ತಿಯಿಂದ ನೋಡ್ತೀವಿ. ಎಲ್ಲರೂ ಹಾಗೆ, ಯಾವ ಮನುಷ್ಯರು ನಮ್ಮಂಥ ಸಾಮಾನ್ಯ ಮನುಷ್ಯ, ನಾವು ಅಷ್ಟೇ. ನಾವು ಒಂದು ದೇಹಕ್ಕೆ ಸೇರಿರುವ, ದೇಹಕ್ಕೆ ಮಾತ್ರ ಪರಿಮಿತವಾಗಿರುವ ಅಲ್ಪ ಜನರಲ್ಲ. ಅದು ಅಭಿಮಾನದಿಂದ, ತಪ್ಪು ತಿಳುವಳಿಕೆದಿಂದ ತಿಳ್ಕೊಳ್ತಾ ಇದ್ದೀವಿ. ಸ್ವಲ್ಪ ಅಭಿಮಾನ ತಪ್ಪು ತಿಳುವಳಿಕೆ ಬಿಟ್ಟರೆ ದೇಹಕ್ಕಿಂತ ಹೆಚ್ಚಾಗಿ ವ್ಯಾಪಕವಾಗಿದ್ದಾರೆ. ಇದು ಭಗವಂತನನ್ನು ನೋಡಿದಾಗ, ಶ್ರೀಕೃಷ್ಣನ ಲೀಲೆ ನೋಡಿದಾಗ ಹೆಜ್ಜೆ ಹೆಜ್ಜೆ ಶ್ಲೋಕ ನೆನಪಿಸ್ತದೆ. ಅವರು ಮನುಷ್ಯ ರೂಪದಲ್ಲಿದ್ದಾರೆ, ಮನುಷ್ಯರಲ್ಲ. ಮನುಷ್ಯ ರೂಪದಲ್ಲಿದ್ದಾರೆ, ಮನುಷ್ಯರಲ್ಲ. ಅವರ ದೃಷ್ಟಿ ಬೇರೆ, ಅವರಿಗೆ ಅಭಿಮಾನವಿಲ್ಲ, ಆಸಕ್ತಿ ಇಲ್ಲ. ನಾನು ನನ್ನದು ನನ್ನವರಿಲ್ಲ, ಅದೆಲ್ಲ ದಾಟಿ ಇದ್ದಾನೆ. ಅವರು ಹೇಗೆ ನಡ್ಕೊಳ್ತಾ ಇದ್ದಾನೆ ನೋಡಿ, ನಾಟಕದಲ್ಲಿ ಸುಮ್ಮನೆ ಆಟ ಆಡ್ತಾ ಇದ್ದಂತೆ ಇದ್ದಾನೆ. ನಾನು ನಾನು ಯಾವುದೂ ಇಲ್ಲ. ಇದನ್ನೇ ಶ್ರೀಕೃಷ್ಣನ ದೃಷ್ಟಿಯಲ್ಲಿ ನಾವು ಅದೇ ನೆನಪಿಸ್ಕೊಳ್ತಾ ಇದ್ದರೆ, ಶ್ರೀಕೃಷ್ಣನನ್ನು ದೇಹಾತೀತವಾಗಿರುವ, ದೇಹ ಎಂಬುದು ಒಂದು ನಾಟಕ, ದೇಹರೂಪ ಮನುಷ್ಯ ರೂಪ, ಮನುಷ್ಯ ಎಂಬುದೇ ನಾಟಕ, ಸುಮ್ಮನೆ ಆಟ ಆಡ್ತಾ ಇದ್ದಾನೆ. ತಾನು ಅದನ್ನು ದಾಟಿದ್ದಾನೆ. ಅವರ ಅತೀತ ಪ್ರಕೃತಿ ಶಕ್ತಿ, ಪಂಚಭೂತಗಳು, ಸೂರ್ಯ ಚಂದ್ರ ಪೃಥ್ವಿ ಅಗ್ನಿ ವಾಯುವು ಇದೆಲ್ಲ ತನ್ನಲ್ಲೇ ಇದೆ. ತಾನು ಯಾವುದೂ ಪರಿಮಿತವಾಗಿಲ್ಲ. ಈ ಗುಣಗಳು, ಶ್ರೀಕೃಷ್ಣನ ಈ ಮಹಿಮೆಯನ್ನು ಎಷ್ಟೆಷ್ಟು ನಾವು ಚಿಂತನೆ ಮಾಡ್ತೀವೋ, ಎಷ್ಟೆಷ್ಟು ನೆನಪಿಸ್ಕೊಳ್ತಾ ಇರ್ತೀವೋ, ನಮಗೂ ಅದೇ ಭಾವನೆ ಬರುತ್ತದೆ. ನಮಗೆ ವೈಯಕ್ತಿಕ ದೃಷ್ಟಿ ಬಿಡುತ್ತದೆ. ಅಂದರೆ ವೈಯಕ್ತಿಕ ದೃಷ್ಟಿ ನಮ್ಮದು ಬಿಡುತ್ತದೆ. ಅವರನ್ನು ಆ ಭಾವನದಿಂದ ನೋಡ್ತಾ ಯಾವುದೋ ಒಬ್ಬ ಮನುಷ್ಯನಲ್ಲಿ, ಇವರು ಮನುಷ್ಯನಲ್ಲ, ಮನುಷ್ಯನನ್ನು ದಾಟಿದ್ದಾನೆ, ಈ ಮನುಷ್ಯ ರೂಪ ಸುಮ್ಮನೆ ನಾಟಕ, ಇದು ಯಾವುದೋ ಒಬ್ಬ ಮನುಷ್ಯನಲ್ಲಿ ಗಟ್ಟಿಯಾಗಬೇಕು. ಯಾರೋ ಒಬ್ಬರು ಬೇಕು, ತಮ್ಮ ಭಗವಂತನಾಗಲಿ, ಯಾರೋ ಮಹಾತ್ಮರಾಗಲಿ, ಗುರುಗಳಾಗಲಿ, ಯಾರೋ ಒಬ್ಬರು ಒಬ್ಬರನ್ನು ನೋಡಿಕೊಂಡರೆ, ಅವರನ್ನು ನೋಡಿದಾಗ ಸುಮ್ಮನೆ ಮನುಷ್ಯ ರೂಪದಲ್ಲಿದ್ದಾರೆ, ಅವರು ಮನುಷ್ಯರಲ್ಲ, ನಮಗೆ ತೋರ್ತಾ ಇದೆ ನಾಟಕ, ಅವರು ಮಾತ್ರ ಇದೆಲ್ಲ ದಾಟಿ ಇದ್ದಾರೆ, ಇದು ಮರ್ಯಾದೆ ನೋಡಬೇಕು. ಅದೇ ಮತ್ತೆ ನೆನಪಿಸ್ಕೊಳ್ತಾ ಇದ್ದರೆ ಆ ಮನುಷ್ಯನ ಜೊತೆಗೆ ಮಾತಾಡುವಾಗ ನಾವು ಸಾಮಾನ್ಯ ಮನುಷ್ಯರಾಗಿ ನೋಡಲ್ಲ. ನಮಗೆ ರಾಗ, ದ್ವೇಷ, ಅಭಿಮಾನ, ಅಹಂಕಾರ ಬಿಟ್ಟು ನೋಡ್ತೀವಿ ಅವರನ್ನು. ಏಕೆ? ಇನ್ನೊಬ್ಬರನ್ನು ಮನುಷ್ಯರಾಗಿ ನೋಡಿದರೆ ನಮಗೆ ಮನುಷ್ಯ ಬುದ್ಧಿ ಬಂದುಬಿಡ್ತದೆ. ಇನ್ನೊಬ್ಬರು ಮನುಷ್ಯರಲ್ಲ, ಅವರು ಮನುಷ್ಯರನ್ನು ದಾಟಿರುವ ಪರಮಾತ್ಮ ಎಂದು ನೋಡಿದ್ದರೆ ನಮ್ಮಲ್ಲಿಯೂ ಒಂದು ನಾನು ಮನುಷ್ಯ ಎಂದು ಅಭಿಮಾನ ಬಿಟ್ಟು ನಮಗೂ ಭಕ್ತಿಭಾವ ಬಂದುಬಿಡ್ತದೆ. ಇನ್ನೊಬ್ಬರನ್ನು ಭಗವದ್ಭಾವದಿಂದ ನೋಡಿದರೆ ನಮಗೂ ಭಕ್ತಿಭಾವ ಬಂದು ನಮ್ಮಲ್ಲಿಯೂ ಅಭಿಮಾನ ಕರಗಿ ಹೋಗ್ತದೆ. ಅದಕ್ಕೋಸ್ಕರ ಯಾರೋ ಒಬ್ಬರಲ್ಲಿ ಮೊದಲು ಉಪಾಸನೆ ಆಗಬೇಕು ಸಾಧನ. ಅದಕ್ಕೋಸ್ಕರ ಶ್ರೀಕೃಷ್ಣನನ್ನು ಇಟ್ಕೋ. ಶ್ರೀಕೃಷ್ಣ ಮನುಷ್ಯ ರೂಪದಲ್ಲಿದ್ದಾನೆ, ಮನುಷ್ಯರಲ್ಲ. ಇದೇ ಭಾವನ ಅಂದರೆ ಅದೇ ಪೂಜ್ಯ ಭಾವನ, ಆದರದಿಂದ, ಭಕ್ತಿಯಿಂದ ಮತ್ತೆ ದಿನ ಹಗಲು ರಾತ್ರಿ ಇಡೀ ದಿವಸ, ಏನು ತಿಂಗಳು ವರ್ಷಗಟ್ಟಲೆ ನೋಡುತ್ತಾ ಇರಿ. ಮನಸ್ಸುಗೆ ಅಭ್ಯಾಸ ಆಗಿಬಿಟ್ಟರೆ ನೋಡಿದಾಗ ಅವರು ಮನುಷ್ಯ ಆಗಿ ಕಂಡು ಬರ್ತಾ ಇದ್ದಾರೆ, ತಾನು ಮಾತ್ರ ದಾಟಿದ್ದಾನೆ. ಈ ಬುದ್ಧಿ ಗಟ್ಟಿಯಾಗಬೇಕು. ಒಬ್ಬನಲ್ಲಿ ಗಟ್ಟಿಯಾದರೆ ಈಗ ಇನ್ನೊಬ್ಬರ ಮೇಲೆ, ಮಿಕ್ಕ ಜನರ ಮೇಲೆ ನೋಡುವುದು ಸುಲಭವಾಗ್ತದೆ. ಒಬ್ಬರಲ್ಲಿ ಆದರೆ ಇನ್ನೊಬ್ಬರ ಮೇಲೆ ಸುಲಭವಾಗ್ತದೆ. ನೀವು ಯಾರೋ ಒಬ್ಬರನ್ನಾದರೂ ನೋಡದಿದ್ದರೆ, ನಮ್ಮ ಗುರುಗಳು ಹೇಳುತ್ತಿದ್ದರು, ಬೃಂದಾವನ ಗುರುಗಳು, ಯಾರೋ ಒಬ್ಬರಲ್ಲಿ ಅವರು ಮನುಷ್ಯರಲ್ಲ, ಮನುಷ್ಯತ್ವವನ್ನು ದಾಟಿರುವ ಪರಮಾತ್ಮ ಎಂಬ ಬುದ್ಧಿ ನಿಮಗೆ ಯಾರೋ ಒಬ್ಬರ ಮೇಲೆ ಆಗದಿದ್ದರೆ ಎಲ್ಲರೂ ಲೌಕಿಕರಾಗೆ ಕಂಡು ಬರ್ತಾರೆ. ಎಲ್ಲರೂ ಮನುಷ್ಯರಾಗಿ ಕಂಡು ಬಂದರೆ ನಿನ್ನ ಮನುಷ್ಯ ಬುದ್ಧಿ ಹಾಗೇ ಇರುತ್ತದೆ, ನಿನಗೂ ಸಂಸಾರ ಬಿಡಲ್ಲ. ಇನ್ನೊಬ್ಬರನ್ನು ಸಂಸಾರಿ ನೋಡಿದರೆ ನಿನಗೂ ಬಿಡಲ್ಲ. ಮೊದಲು ಒಬ್ಬರನ್ನಾದರೂ ನೋಡು, ಅವರು ಸಂಸಾರಿ ಅಲ್ಲ, ಮನುಷ್ಯರಾಗಿ ತೋರುತ್ತಾ ಇದ್ದರೂ ಮನುಷ್ಯರಲ್ಲ, ಅದು ದಾಟಿ ಇದ್ದಾನೆ. ಈ ಬುದ್ಧಿ ನಮಗೆ ಗಟ್ಟಿಯಾಗಬೇಕು. ಒಬ್ಬರಲ್ಲಿ ಗಟ್ಟಿಯಾದರೆ ಮತ್ತೆ ಅವರು ಹಾಗಾದರೆ ಮಿಕ್ಕ ಜನರು ಹಾಗೆ ಆಗಬಹುದೇ? ಹೌದು ಎಂದು ಮಿಕ್ಕ ಜನರನ್ನು ಹಾಗೆ ನೋಡುವುದು ಶುರು ಮಾಡ್ತದೆ. ಎಲ್ಲರೂ ಅಷ್ಟೇ ಅಂದರೆ ಎಲ್ಲರ ಮೇಲೆ ದ್ವೇಷ ಹೋಗುತ್ತದೆ, ಕೋಪ ಹೋಗುತ್ತದೆ, ಅಭಿಮಾನ ಅಹಂಕಾರಗಳು, ಕೊನೆಗೂ ನನ್ನ ಮೇಲೆ ನನಗೂ ಹೋಗುತ್ತದೆ. ಇದು ಒಂದು ಪದ್ಧತಿ, ಸಾಧನ ಪದ್ಧತಿ.
ಅದರಿಂದ ಭಗವಂತನ ಲೀಲಾಚಿಂತನ ಮಾಡಿದ್ದರೆ ಸಂಸಾರ ಬಿಡುತ್ತದೆ ಎಂದು ಭಾಗವತ ಹೇಳ್ತದೆ. ಭಗವಂತನ ಲೀಲಾಚಿಂತನ, ಲೀಲಾಚಿಂತನ ಅಂದ್ರೇನು? ಭಗವಂತನು ಲೀಲೆಯಾಗಿ ಜೀವಿಸ್ತಾ ಇದ್ದಾನೆ, ಲೀಲೆ ಮಾಡ್ತಾ ಇದ್ದಾನೆ, ನಾಟಕವಾಗಿ ಮಾಡ್ತಾ ಇದ್ದಾನೆ, ನಿಜವಾಗಿಲ್ಲ, ನಿಜವಾಗಿ ಮನುಷ್ಯನಾಗಲಿಲ್ಲ, ನಿಜವಾಗಿ ಜನ್ಮ ಇಲ್ಲ, ನಿಜವಾಗಿ ಮರಣ ಇಲ್ಲ, ನಿಜವಾಗಿ ದುಃಖ ಇಲ್ಲ, ನಿಜವಾಗಿ ಕೋಪ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಎಲ್ಲ ನಾಟಕ, ಯಾವುದಕ್ಕೆ ಅಂಟ್ಕೊಳ್ತಾ ಇಲ್ಲ, ಯಾವುದಕ್ಕೆ ಅಂಟ್ಕೊಳ್ತಾ ಇಲ್ಲ, ಸುಮ್ಮ ಸುಮ್ಮನೆ ಹಾಗೆ ತೋರ್ತಾ ಇದ್ದಾನೆ. ಇದು ಭಗವಂತನಲ್ಲಿ ಮೊದಲು ಕೃಷ್ಣನಲ್ಲಿ ಭಾವನೆ ಗಟ್ಟಿಯಾಗಬೇಕು. ಅದೇ ನೋಡಿ 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 ಅನೇಕ ತಿಂಗಳು ತಿಂಗಳು ವರ್ಷಗಟ್ಟಲೆ ನಡೀತಾ ಇರಬೇಕು ಸಾಧನ. ಇದೇ ಸಾಧನ. ಸಾಧನ ಅಂದರೆ ಏನು ಮಾಡಬೇಕು ಹೇಳ್ತಾರೆ, ಕೇಳಿದ್ದೀವಿ ಭಾಗವತ ಏನು ಮಾಡಬೇಕು, ಅಯ್ಯೋ ರಾಮ ಹೇಳ್ತಾನೆ ಇದ್ದೀವಲ್ಲ ಏನು ಮಾಡಬೇಕು, ಹೆಜ್ಜೆ ಹೆಜ್ಜೆದಲ್ಲಿ ಎಡ್ತಾನೆ ಇದ್ದೀವಿ ಏನು ಮಾಡಬೇಕು, ಅವರೆಲ್ಲ ಕೇಳ್ತಾರೆ ಮತ್ತು ನಾನೇನು ಮಾಡಬೇಕು ಎಂದು ಹೇಳ್ತಾರೆ. ಈಗ ಪ್ರಶ್ನೆಗಳು ಕೇಳುವರು ಇರುತ್ತಾರೆ. ಏನು ಮಾಡಬೇಕಂದ್ರೆ ಇಷ್ಟು ದಿವಸ ಹೇಳಿದ್ದು, ಎರಡು ವರ್ಷದಿಂದ ಹೇಳಿದ್ದೆಲ್ಲ ಒಂದು ಮಾತಿನಲ್ಲಿ ಏನು ಹೇಳಬೇಕು, ಒಂದು ಮಾತಿನಲ್ಲಿ ಏನಿಂದ ಹೇಳಬೇಕು, ಹೇಳ್ತಾನೆ ಇದ್ದೀವಿ, ಇದೆಲ್ಲ ಕಲ್ತ್ಕೊ. ಇದು ಆಗಲಿ. ಆದ್ದರಿಂದ ಈ ಭಾವನೆ ಗಟ್ಟಿಯಾದರೆ ನಂತರ ಮಹನೀಯರು ಸಿದ್ಧಪುರುಷರು ನೋಡಿದ್ದರೆ ಅಯ್ಯೋ ಅವರು ಹಾಗೇ ಇದ್ದಾರೆ ಅನಿಸುತ್ತದೆ. ಮೊದಲು ಭಗವಂತ, ಭಗವಂತ ನಂತರ ಲೀಲಾರೂಪ ಇವರು ಸಿದ್ಧಪುರುಷರು ಮಹನೀಯರು, ನಂತರ ಸಾಧಕರು, ನಂತರ ಮಿಕ್ಕ ಮನುಷ್ಯರು ಅಂತೆ, ಎಲ್ಲರೂ ನಾಟಕ. ಯಾರು ನಿಜವಾಗಿ ಮಾಡ್ತಾ ಇಲ್ಲ, ಯಾರೋ ನಿಮಗೆ ಅನ್ಯಾಯ ಮಾಡಿರಬಹುದು, ಅದು ನಾಟಕ, ಅವರು ನಿಜವಾಗಿ ಅವರ ಮೇಲೆ ದ್ವೇಷ ಮಾಡಬೇಡ. ಅವರು ನಾಟಕ ಮಾಡಿ ಮೋಸ ಮಾಡ್ತಾರೆ, ಹೋಗ್ತಾರೆ, ನಮ್ಮನ್ನು ಬೈಯುತ್ತಾರೆ, ಮೋಸ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ನಮಗೆ ತೊಂದರೆ ಕೊಡ್ತಾರೆ, ಅವ್ರ ಮೇಲೆ ದ್ವೇಷ ಬೇಡ, ಅದೆಲ್ಲ ನಾಟಕಪ್ಪ, ಸುಮ್ಮನೆ ನಾಟಕ ಆಡ್ತಾ ಇದ್ದಾರೆ ಬಿಡು. ಅಂದರೆ ಯಾರೂ ನಿಜವಾಗಿ ಅಲ್ಲ, ಎಲ್ಲರ ಮೇಲೆ ಹೀಗೆ ಹೇಗೆ ಆಗಿದ್ದರೆ ಯಾರ ಮೇಲೆ ದ್ವೇಷ ಇಲ್ಲ, ಎಲ್ಲ ನಾಟಕ ಆಗಿಬಿಡ್ತಾರೆ. ಇದು ಆಗಬೇಕು. ಇದು ಏನದು, ನಮಗೆ ನಮ್ಮ ದೇಹೇಂದ್ರಿಯಾದಿಗಳಲ್ಲಿ ಅಭಿಮಾನ ಬಿಡಬೇಕಂದರೆ ಭಗವಂತನಲ್ಲಿ ಮೊದಲು ನೋಡಬೇಕು. ಇದು ನಿಜವಾಗಿ ಇದು ಒಂದು ಪ್ರಕ್ರಿಯೆ. ಇದು ವೇದಾಂತಿಗಳು ಹೀಗೆ ಹೇಳಲ್ಲ, ಸ್ವಲ್ಪ ಬೇರೆ ಹೇಳ್ತಾರೆ. ಆದರೆ ಇದು ಭಾಗವತದಲ್ಲೇ ಸಿಗ್ತದೆ, ಇದು ಭಕ್ತಿಶಾಸ್ತ್ರದಲ್ಲೇ ಇರುತ್ತದೆ ಈ ಪ್ರಕ್ರಿಯೆ. ಭಗವದ್ಗೀತೆಯಲ್ಲಿದೆ, ಬರೀ ಏಕೋ ಅವರು ಯಾರು ಹೇಳಲಿಲ್ಲ. ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸ್ವರ್ಜನ. ಒಂದೇ ಶ್ಲೋಕದಲ್ಲಿ ಹೇಳಿಬಿಟ್ಟರು ಭಗವದ್ಗೀತೆಯಲ್ಲಿ. ನನ್ನ ಜನ್ಮ ಕರ್ಮಗಳು, ನಂತರ ಕರ್ಮ ಅಂದರೆ ಮಿಕ್ಕ ಜೀವನ ಎಲ್ಲ, ಜನ್ಮ ಅಂದರೆ ಜನ್ಮ, ಮಿಕ್ಕದು ಕರ್ಮ ಅಂದರೆ ಬದುಕಿರುವಾಗ ಮಾಡಿರುವ ಕರ್ಮಗಳೆಲ್ಲ, ಕೊನೆಗೆ ಅಂದರೆ ಈ ಜನ್ಮ ಕರ್ಮಗಳು, ಭಗವಂತನ ಜನ್ಮ ಮಿಕ್ಕ ಕರ್ಮಗಳು, ಜೀವನವೆಲ್ಲ ಅವರು ಅನಾಸಕ್ತಿಯಾಗಿ ಮಾಡ್ತಾ ಇದ್ದಾರೆ, ಸುಮ್ಮನೆ ನಾಟಕ. ಅಂದರೆ ಮನುಷ್ಯ ರೂಪರಾಗಿ ನಮಗೆ ತೋರ್ತಾ ಇದೆ, ತಾನು ಮಾತ್ರ ಅದು ಯಾವುದೂ ಅಲ್ಲ. ಇದು ಭಗವಂತನಲ್ಲಿ ನಾವು ಭಾವನೆ ಮಾಡ್ತಾ 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 ಇದ್ದರೆ ನಮ್ಮ ಮೇಲೂ ಅದೇ ಬಂದು ಬಿಡ್ತದೆ, ಎಲ್ಲರೂ ಹಾಗೆ ಎಂದು ಗೊತ್ತಾಗಿಬಿಡ್ತದೆ, ಬೇಗ ಅಭಿಮಾನ ಬಿಡುತ್ತದೆ. ಇದೊಂದು ಪ್ರಕ್ರಿಯೆ, ಇದೊಂದು ಸಾಧನ ಪದ್ಧತಿ. ಅದಕ್ಕೋಸ್ಕರ ಭಗವಂತನ ಮೇಲೇ ಶ್ರೀ ಅವತಾರಗಳು ಇದಕ್ಕೋಸ್ಕರನೇ ಇವೆ. ಮೊದಲು ಹೇಳಿದ್ದೀನಿ, ಸದಾಚಾರಗಳು, ಸದ್ಗುಣಗಳು, ನೀತಿಶಾಸ್ತ್ರ, ವಿವಿಧ ಸಂದರ್ಭಗಳಲ್ಲಿ ಹೇಗೆ ನಡ್ಕೊಳ್ಳಬೇಕು ಎಂದು ಉಪದೇಶ ಆಗುತ್ತದೆ. ಇನ್ನೊಂದು, ನೇರಾಗಿ ಭಗವಂತನನ್ನೇ ಉಪಾಸನೆ ಮಾಡುವುದು, ಆರಾಧನೆ ಮಾಡುವುದು, ನಾಮಸ್ಮರಣ, ರೂಪ, ಗುಣ, ಲೀಲಾ, ಮಹಿಮೆಗಳು, ಇದು ಒಂದು ಪ್ರಕ್ರಿಯೆ ಆಗುತ್ತದೆ. ಅದಾದರೆ ನಮಗೆ ನಿಧಾನವಾಗಿ ನಮಗೂ ಅದೇ ಆಸಕ್ತಿ ಬರುತ್ತದೆ, ಅನಾಸಕ್ತಿ ಬರುತ್ತದೆ, ಆಸಕ್ತಿ ಬಿಡುತ್ತದೆ. ಅದಕ್ಕೋಸ್ಕರ ಇಲ್ಲಿ ನೋಡಿ ಕೊನೆಗೂ, ಇದಕ್ಕೋಸ್ಕರನೇ ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ಅವರು ಮದುವೆ ಮಾಡಿಕೊಳ್ತಾರೆ, ಮತ್ತೆ ಪತ್ನಿ ಇದ್ದಾರೆ, ಮಕ್ಕಳಿದ್ದಾರೆ, ಅವರ ಜೊತೆಗೆ ಜವಾಬ್ದಾರಿ ನೋಡ್ತಾನೆ, ಕೆಲವೊಮ್ಮೆ ತಪ್ಪುಗಳಾಗ್ತವೆ, ಪ್ರತಿಯೊಂದನ್ನು ಅಭಿಮಾನ ಮಾಡಿಕೊಳ್ತಾ ಇದ್ದರೆ ಬಿಡಲ್ಲ. ನೋಡಿ, ನಮ್ಮಿಂದ ಆದಷ್ಟು ಮಟ್ಟಿಗೂ ಸ್ವಧರ್ಮ ಆಚರಿಸಬೇಕು. ಆದರೂ ಕೆಲವು ಜಾರಿ ಜಾರಿ ಹೋದರೆ ಏನು ಮಾಡ್ತೀವಿ ನಾವು? ಒಳ್ಳೆಯದು ಮಾಡಬೇಕೇ ಅಂದ್ಕೊಳ್ತೀವಿ. ಎರಡು ಬಗೆ ಇರುತ್ತಾರೆ. ಕೆಲವರು ಅವರು ತಪ್ಪು ಮಾಡ್ತೀವಿ, ಏನಿದೆ ಮಾಡೇ ಮಾಡ್ತೀವಿ ಎಂದು, ಬೇಕು ಬೇಕೆಂದೇ ತಪ್ಪು ಮಾಡಿದವರಿಗೆ ಏನಪ್ಪ ಅಧರ್ಮ ಬಿಡಬೇಕು, ಧರ್ಮ ಆಚರಿಸಬೇಕು ಎಂದು ಹೇಳ್ತೀವಿ. ಕೆಲವರು ಸಜ್ಜನತ ಬರುತ್ತದೆ, ಸಜ್ಜನರಾಗುತ್ತಾರೆ, ಧರ್ಮವನ್ನು ಆಚರಿಸ್ತಾರೆ, ಧರ್ಮವನ್ನೇ ಆಚರಿಸ್ತಾರೆ ಶ್ರದ್ಧೆಯಿಂದ ಭಕ್ತಿಯಿಂದ. ಆದರೂ ಕೆಲವು ತಪ್ಪುಗಳಾಗ್ತವೆ, ಆವಾಗೇನು ಮಾಡಬೇಕು? ಆವಾಗೇನು ಮಾಡಬೇಕು ಆಗ್ತದಲ್ಲವೇ, ಸಂದೇಹ ಬರುತ್ತದೆ. ಜನರೇನು ತಿಳ್ಕೊಳ್ತಾರೆ? ಇನ್ನು ಕೆಲವರು ಏನು ಹೇಳ್ತಾರೆ, ಒಂದು ತಪ್ಪಾಗಬಾರದು, ತಪ್ಪು ಮಾಡಿದರೆ ಪ್ರಾಯಶ್ಚಿತ್ತ ಮಾಡಬೇಕು, ಪಾಪ ಬಂದೇ ಬರುತ್ತದೆ ಅಷ್ಟೇ, ಈಗ ಮಾಡಲೇಬೇಕು ಮಾಡಲೇಬೇಕು. ಈಗ ಹೀಗೇ ಬೇಜಾರು ಮಾಡಿಕೊಂಡು ಮತ್ತೆ ಮಾಡ್ತಾ ಬೇಜಾರು ಮಾಡಿಕೊಂಡ್ರೆ ನಿಮಗೆ ಬೇಜಾರು ಹೆಚ್ಚಾಗ್ತದೆ, ಈಗ ಭಕ್ತಿ ಹೋಗುತ್ತದೆ ಅಲ್ಲವೇ. ಎರಡು ಹಂತಗಳಿವೆ ಸಾಧನ ಹಂತಗಳು. ಮೊದಲನೆಯ ಹಂತದಲ್ಲಿ
ಅಧರ್ಮ ಬಿಡುವುದಕ್ಕೆ ಧರ್ಮಾಚರಣೆ ಒತ್ತಿ ಒತ್ತಿ ಹೇಳ್ತೀವಿ. ತಪ್ಪು ಮಾಡಿದರೆ ಪ್ರಾಯಶ್ಚಿತ್ತ ಮಾಡ್ಕೊ, ಮತ್ತೆ ಸರಿಯಾದದ್ದು ಮಾಡು, ಸರಿಯಾದದ್ದು ಮಾಡು, ಸರಿಯಾದದ್ದು ಧರ್ಮನೇ ಆಚರಿಸು, ಧರ್ಮವೇ ಆಚರಿಸು. ಆಯಿತು, ಕೆಲವು ದಿವಸ ಆಚರಿಸಿದ ನಂತರ ಧರ್ಮ ಬುದ್ಧಿ ಬಂತು. ಧರ್ಮ ಆಚರಿಸ್ತಾ ಇದ್ದಾನೆ, ಸಜ್ಜನನಾಗಿದ್ದ, ಈಗ ಅಧರ್ಮ ಮೇಲೆ ರುಚಿ ಇಲ್ಲ, ಮಾಡಬೇಕು ಅನಿಸಲ್ಲ, ಮಾಡುವುದಿಲ್ಲ. ಆದರೂ ನೀವು ಎಷ್ಟು ಧರ್ಮಾತ್ಮನಾದರೂ ಆಗಾಗ ಕೆಲವು ಕೆಲವು ತಪ್ಪುಗಳು ಆಗ್ತಾನೆ ಇರುತ್ತವೆ, ಸ್ವಲ್ಪ ಸ್ವಲ್ಪ ಜಾರ್ತಾನೆ ಇರ್ತೀವಿ. ಆವಾಗ ಏನು ಮಾಡಬೇಕು? ಈಗ ಆವಾಗಲೂ ನೀವು ಬೇಜಾರು ಮಾಡ್ಕೊಳ್ತಾ ಇದ್ದರೆ ನಡೆಯಲ್ಲ. ಬೇಜಾರು ಮಾಡಿಕೊಂಡ್ರೆ ಟೆನ್ಷನ್ ಹೆಚ್ಚಾಗ್ತದೆ, ಮನಸ್ಸು ಬಿಡಲ್ಲ. ಆವಾಗ ಏನು ಮಾಡಬೇಕು? ಸ್ವಲ್ಪ ಧರ್ಮಬುದ್ಧಿ ಗಟ್ಟಿಯಾದ ನಂತರ ಈಗ ಶರಣಾಗತಿ ಆಗಬೇಕು, ಭಕ್ತಿ ಸಾಧನ ಆಗಬೇಕು. ಈಗ ಮೇಲೆ ಮಟ್ಟ, ಇನ್ನೊಂದು ಹೆಜ್ಜೆ. ಈಗ ಹಿಂದಿನ ಹೆಜ್ಜೆ ಆಯಿತು, ಈಗ ಮೇಲಿನ ಹೆಜ್ಜೆ ಅಲ್ಲವೇ. ಕೆಳಗಿನ ಕ್ಲಾಸ್ ಮಾಡಿಕೊಂಡು ಈಗ ಮೇಲಿನ ಕ್ಲಾಸ್ಗೆ ಹೋಗ್ತೀವಲ್ಲ, ಐದನೇ ಕ್ಲಾಸ್ ಪಾಸಾಗಿ ಆರನೇ ಕ್ಲಾಸ್ಗೆ ಹೋದಾಗೆ. ಹಾಗೆ ಮೇಲೆ ಮಟ್ಟಕ್ಕೆ ಬಂದಾಗ ಈಗ ಭಕ್ತಿ ಶರಣಾಗತಿ. ಭಕ್ತಿ ಶರಣಾಗತಿ ಅಂದರೇನು? ನಾವು ಮಾಡುವ ಧರ್ಮಗಳನ್ನಾದರೂ ಭಗವಂತನಿಗೆ ಸಮರ್ಪಿಸು. ಆದರೂ ಕೆಲವು ತಪ್ಪಾಗುತ್ತವೆ ನೋಡ್ಕೊಂಡು, ತಪ್ಪಾಗಲ್ಲ ಎಂದಲ್ಲ, ಯಾವುದೋ ಅಲ್ಲೆಲ್ಲೆಲ್ಲೆಲ್ಲಿ ಅಪ್ಪಿತಪ್ಪಿ ಜಾರಿ ಜಾರಿ ತಪ್ಪುಗಳಾಗ್ತವೆ ಕೆಲವು. ಆವಾಗ ಏನು ಮಾಡಬೇಕು? ಏನು ಮಾಡಬೇಕು? ಜಾರಿದ್ದರೆ ಎರಡು ಹಂತಗಳು, ಮೊದಲೇ ಹೇಳಿದ್ದೀನಿ ನಾನು, ನೆನಪಿಟ್ಕೊಂಡು ಮತ್ತೊಂದು ಸಲ ಹೇಳ್ತೀನಿ. ಅಧರ್ಮಾತ್ಮನಿಗೆ ಧರ್ಮ ಆಚರಿಸುವ ಹಂತದಲ್ಲಿ ಅಧರ್ಮ ಮಾಡಿದ್ದರೆ, ತಪ್ಪು ಮಾಡಿದ್ದರೆ ಏನು ಮಾಡ್ತೀವಿ? ಮತ್ತೆ ಪ್ರಾಯಶ್ಚಿತ್ತ ಮಾಡ್ಕೊ, ಆ ತಪ್ಪು ಬಿಡು, ಮತ್ತೆ ಇನ್ನೊಂದು ಸಲ ಸರಿಯಾಗಿ ಮಾಡು, ಮತ್ತೆ ಮಾಡು. ಅದು ಅಧರ್ಮ ಬಿಡಿಸುವ, ಅಧರ್ಮ ಬಿಡಿಸಿ ಧರ್ಮ ಆಚರಿಸುವ ಹಂತದಲ್ಲಿ ಪ್ರಾಯಶ್ಚಿತ್ತ ಮಾಡಿ ಮತ್ತೆ ಮಾಡಿಸ್ತೀವಿ. ಈಗ ಧರ್ಮ ಸಜ್ಜನನಾಗಿದ್ದಾನೆ, ಧರ್ಮಾತ್ಮನಾಗಿದ್ದಾನೆ, ಧರ್ಮದಲ್ಲೇ ಭಕ್ತಿ ಇದೆ, ಧರ್ಮನೇ ಮಾಡಬೇಕು, ಅಧರ್ಮ ಮಾಡಬೇಕೆಂದು ಮನಸ್ಸಿನಲ್ಲಿ ಒಂದು ಚೂರು ಇಲ್ಲ, ಆದರೂ ತಪ್ಪಿ ತಪ್ಪಿ ಜಾರಿ ಆಗುತ್ತದೆ, ಆವಾಗ ಏನು ಮಾಡಬೇಕು? ಮತ್ತೆ ನೀವು ಬೇಜಾರು ಮಾಡಿಕೊಂಡು ಪ್ರಾಯಶ್ಚಿತ್ತ ಮಾಡ್ತೀವಿ, ಅದು ಮಾಡ್ತೀವಿ ಅಂದರೆ ಈಗ ದಾಟಲ್ಲ, ದಾಟಲ್ಲ, ಈಗ ಆ ಹಂತ ಹೋಯಿತು. ಆವಾಗೇನು ಮಾಡಬೇಕು? ತಪ್ಪಾಗಿದ್ದರೂ ಅಭಿಮಾನ ಮಾಡಿಕೊಳ್ಳಬೇಡ. ಭಗವಂತ ನನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ನನ್ನ ಮೂಲಕ ಕೆಲವು ಕೆಲವು ಆಗಾಗ ಸ್ವಲ್ಪ ಸ್ವಲ್ಪ ತಪ್ಪುಗಳು ಮಾಡಿಸ್ತಾನೆ. ಮಾಡಿದ್ದಕ್ಕೆ ಭಗವಂತನಿಗೆ ಶರಣು ಹೊಕ್ಕು. ಭಗವಂತನೇ ಈ ತಪ್ಪಾಗುತ್ತಾ ಇದೆ, ಆಗದಂತೆ ನೀವೇ ಹೇಳು, ನೀವು ಏನು ಮಾಡಿಸ್ತೀರೋ ಮಾಡಿಸಿ, ನಿಮಗೆ ನನ್ನನ್ನು ಒಪ್ಪಿಸಿದೆ, ನನ್ನ ಸಂಕಲ್ಪ ನಿನಗೆ ಬಿಟ್ಟೆ, ಅಭಿಮಾನ ಮಾಡಿಕೊಳ್ಳುವುದು ಬೇಡ. ಅಪ್ಪಿತಪ್ಪಿ ಏನೋ ಸಣ್ಣ ಪುಟ್ಟ ತಪ್ಪುಗಳಾದರೆ ಅಭಿಮಾನ ಮಾಡದಿರೋ, ಆಗ ಅದೇ ಶರಣಾಗತಿ, ಅದು ನಿಜವಾದ ಸಾಧನ ಪದ್ಧತಿ. ಇದು ಮೇಲೆ ಮಟ್ಟಕ್ಕೆ ಬಂದಾಗ ಈಗ ಬೇಜಾರು ಮಾಡಿಕೊಳ್ಳಬಾರದು. ಅದು ಬೇಜಾರು ಯಾರು ಮಾಡಬೇಕು? ಆ ಹಿಂದಿನ ಹಂತದವರು. ಒಂದು ಉದಾಹರಣೆ ಹೇಳಲ್ಲ, ನಾವು ಕಲಿಯುವಾಗ, ಏನು ಬರೆಯುವಕ್ಕೆ ಕಲಿಯುವಾಗ, ಅಥವಾ ಏನು ಲೆಕ್ಕ ಏನು ಹೇಳ್ತಾರೆ ನೀವು ಗಣಿತಕ್ಕೆ ಏನು ಹೇಳ್ತಾರೆ, ಗಣಿತನೇ ಹೇಳ್ತಾರೆ, ಗಣಿತ ಕಲಿಯುವಾಗ ನಾವು ಏನೋ ಸಣ್ಣ ತಪ್ಪು ಮಾಡಿದರೆ ತಪ್ಪೇಕು ಮಾಡಿದ್ದಿ ಅಂದು ಬೈಯುತ್ತಿದ್ದರು, ಬೇಕಾದ್ರೆ ಹೊಡೆಯುತ್ತಿದ್ದರು ಟೀಚರ್. ಆದರೆ ಪಾಠ ಹೇಳುವಾಗ ಟೀಚರ್ ಒಂದು ಸಲ ತಪ್ಪು ಮಾಡ್ತಿದ್ದ, ನನಗೆ ಅನಿಸಿತ್ತು ನೀವು ತಪ್ಪು ಮಾಡ್ತಾ ಇದ್ದೀರಲ್ಲ, ಮಾಡಲ್ಲ ಅಂದರೆ ವ್ಯತ್ಯಾಸ ಇದೆ. ಏಕೆಂದರೆ ಯಾರಿಗಾದರೂ ಬರೆಯುವಾಗ ಸ್ಪೆಲ್ಲಿಂಗ್ ತಪ್ಪಾಗ್ತದೆ, ನಾವು ಬರೆಯುವಾಗ ಒಂದು ಸ್ಪೆಲ್ಲಿಂಗ್ ಅಂದರೆ ಇಂಗ್ಲೀಷ್ ಅಲ್ಲ, ನಾನು ಓದಿದ್ದು ತೆಲುಗು ಮೀಡಿಯಮೇ, ಆದರೆ ಅಲ್ಲೇನಾದರೂ ತಪ್ಪಾದರೆ ಬೈ ತಪ್ಪೇಕು ಮಾಡಿದ್ದೆ ಅಂತ ಬೈಯುತ್ತಿದ್ದ. ನನ್ನ ಅಂದರೆ ಮೊದಲು ಕಲಿಯುವಾಗ ತಪ್ಪಾಗ್ತದೆ, ಕಲಿತ ನಂತರನೂ ತಪ್ಪಾಗ್ತದೆ. ಆವಾಗ ಏನು ಹೇಳ್ತಾರೆ, ಜೋಪಾನವಾಗಿರಬೇಕು, ತಪ್ಪಾಗದಂತೆ ಮಾಡಿದ್ದು ಇನ್ನೊಂದು ಸಲ ನೋಡ್ಕೊ ಎಂದು ಹೇಳುತ್ತಿದ್ದ. ಮತ್ತು ಟೀಚರ್ ಆಲ್ಸೋ ಟೀಚರು ಅವ್ರು ಬರೆಯುವಾಗ ಅವರು ತಪ್ಪು ಮಾಡ್ತಿದ್ದರು. ಆವಾಗೇನು ಅಂದರೆ ತಪ್ಪು ಯಾರಿಗಾದರೂ ಆಗುತ್ತದೆ, ನಿಮಗೆ ಗೊತ್ತಿಲ್ಲದೆ ತಪ್ಪು ಮಾಡ್ತಾ ಇದ್ದೀಯಾ, ಅಜ್ಞಾನದಿಂದ ಮಾಡ್ತಾ ಇದ್ದೀಯಾ, ಬೇಕು ಬೇಕೆಂದು ಮಾಡ್ತಾ ಇದ್ದೀಯಾ, ಅಪ್ಪಿತಪ್ಪಿ ಜಾರಿ ಮಾಡ್ತಾ ಇದ್ದೀಯಾ, ವ್ಯತ್ಯಾಸ ಮಾಡಬೇಕು. ಅಲ್ಲವೇ, ಅವರಿಗೂ ಗೊತ್ತು, ಅವರೆಲ್ಲ ಕಲ್ತುಕೊಂಡರು, ಈ ಒಂದೊಂದು ಹತ್ತತ್ತು ನೂರು ನೂರು ಸಲ ಬರೆದರು ಅಲ್ಲವೇ, ನೂರು ನೂರು ಸಲ ಈ ಲೆಕ್ಕಗಳೆಲ್ಲ ಮಾಡಿದ್ದಾರೆ, ಗಣಿತವೆಲ್ಲ ಅವರಿಗೆ ಗೊತ್ತು, ಆದರೂ ಒಂದು ಸಲ ಜಾರಿ ಹೋಗುತ್ತದೆ, ಏನಾಗ್ತದೆ? ಆವಾಗ ಏನು ಮಾಡ್ತಾರೆ? ನಾವು ಜಾರಿ ಹೋದರೆ ನಮ್ಮನ್ನು ಬೈಯುತ್ತಾರೆ, ತಪ್ಪು ಮಾಡಿದ್ದಿ, ಅದು ತಪ್ಪು ಮಾಡಿದ್ದೆಯಲ್ಲ, ಈ ತಪ್ಪೆಲ್ಲ ಸ್ಪೆಲ್ಲಿಂಗ್ಗಳು, ಈ ಅಕ್ಷರಗಳು ಮತ್ತೊಂದು ಸಲ ಒಂದೊಂದು ಹತ್ತತ್ತು ಸಲ ಬರ್ಕೊಂಡು ಬಾ, ಮತ್ತೆ ಹೇಳ್ತಾರೆ, ಅಬ್ಬಾ ಹತ್ತತ್ತು ಸಲ ಮತ್ತೆ ಬರ್ಕೊಂಡು ತೋರಿಸ್ಬೇಕು. ಮತ್ತು ಟೀಚರ್ ತಪ್ಪು ಮಾಡಿದರೆ ನೀವು ಹತ್ತು ಸಲ ಬರೀ ಅಂತ ಟೀಚರ್ಗೆ ಮಾಡಿಸ್ತೀವ? ಅಂದರೆ ಆ ಹಂತ ಬೇರೆ ಬೇರೆ ಇರುತ್ತದಲ್ಲ. ಹಾಗೆ ನಾವು ಮೊದಲು ಮೊದಲು ಧರ್ಮವನ್ನು ಕಲಿಯುವಾಗ ಪ್ರಾಯಶ್ಚಿತ್ತ ಮಾಡಿಕೊಂಡು ಮತ್ತೆ ಸರಿ ಮಾಡ್ತೀವಿ. ಈಗ ಸ್ವಲ್ಪ ಮೇಲೆ ಮಂತಕ್ಕೆ ಬಂದಾಗ, ಈ ಧರ್ಮ ಇದೆಲ್ಲವ ಭಗವಂತನಿಗೆ ಸಮರ್ಪಿಸ್ತಾ ಇದ್ದೀನಿ, ಈ ಸಮರ್ಪಣ ಹಂತದಲ್ಲಿ ನಮ್ಮ ಮೂಲಕ ಜಾರಿ ತಪ್ಪಾದರೆ ಅಭಿಮಾನ ಮಾಡಿಕೊಳ್ಳಬೇಡ. ಏಕೆ, ಏನೋ ಇದು ಭಗವಂತನ ಲೀಲೆ, ನನ್ನ ಮೂಲಕ ಇದು ಮಾಡಿಸ್ತಾ ಇದ್ದಾನೆ. ಅಭಿಮಾನ ಮಾಡದೆ ಇದಕ್ಕೆ ಏನಾಯಿತೋ ಭಗವಂತ ನೀನೇ ಗತಿ, ನೀವು ಏನು ಇದಕ್ಕೆ ಶಿಕ್ಷೆ ಕೊಟ್ಟರೂ ತಗೊಳ್ತೀನಿ,
ಆದರೆ ಅಭಿಮಾನ ಬೇಡ, ಬಿಟ್ಟು ಬಿಡಿ. ತಪ್ಪುಗಳಿಗೆ ನೀವು ಪ್ರತಿಯೊಂದು ತಪ್ಪು ನನ್ನ ಮೇಲೆ ಹಾಕೊಂಡು ಅಯ್ಯೋ ನಾನು ತಪ್ಪು ಮಾಡಿದೆ, ಅಯ್ಯೋ ನಾನು ತಪ್ಪು ಮಾಡಿದೆ, ಅಯ್ಯೋ ನಾನು ತಪ್ಪು ಮಾಡಿದೆ ಅಂದರೆ ಈಗ ಗತಿ ಇಲ್ಲ. ಈಗ ಅಲ್ಲೇ ಇದ್ದು ಬಿಡ್ತೀರಿ. ಧರ್ಮ ಅಧರ್ಮ, ಧರ್ಮ ಅಧರ್ಮ, ತಪ್ಪಾಗಿದ್ದೆಲ್ಲ ಬೇಜಾರಾಗ್ತದೆ. ಈಗ ನೀವು ದಾಟುವುದೇ ಅಲ್ಲ, ದಾಟುವುದೇ ಅಲ್ಲ ಅಲ್ಲವೇ. ಅದರಿಂದ ತಪ್ಪಾದಾಗ ಪ್ರತಿಯೊಂದಕ್ಕೆ ಬೇಜಾರು ಮಾಡಿಕೊಳ್ಳುವುದು ಬೇಡ. ಒಂದು ಹಂತಕ್ಕೆ ಬಂದಾಗ ಶುದ್ಧತ, ನಾವು ಬೇಕು ಬೇಕೆಂದೇನು ಮಾಡಲಿಲ್ಲ, ಜಾರಿ ಆಗುತ್ತದೆ. ಹೇಳಿದ್ದೀವಲ್ಲ ಟೀಚರ್ಗೂ ಆಗಲ್ಲವ, ಆಗುತ್ತದೆ. ಆವಾಗ ಟೀಚರ್ ಏನು ಮಾಡ್ಕೊಳ್ತಾನೆ, ಅಯ್ಯೋ ನಾನಿನ್ನು ಮನೆಗೆ ಹೋಗಿ ನಾನಿನ್ನು ಮತ್ತೆ ಅಭ್ಯಾಸ ಮಾಡಬೇಕು ಹೇಳ್ತಾನ. ಅಭ್ಯಾಸ ಮೊದಲೇ ಆಯಿತು, ಮರಿ ಅಭ್ಯಾಸ ಆದ ನಂತರ ಏಕೆ ತಪ್ಪಾಗ್ತಾ ಇದೆ? ಅದು ಮನುಷ್ಯ ಸ್ವಭಾವ, ಪ್ರಕೃತಿ ಸ್ವಭಾವ. ಅದು ನಿನ್ನ ತಪ್ಪಲ್ಲ, ನನ್ನ ತಪ್ಪಲ್ಲ, ಪ್ರಕೃತಿ ಹಾಗೆ ಇರುತ್ತದೆ. ಪಂಚಭೂತಗಳು, ಸೂರ್ಯ, ಚಂದ್ರ, ನಕ್ಷತ್ರ, ಭೂಮಿ, ಈ ಪ್ರಕೃತಿ ಸ್ವಭಾವ ಹೀಗೆ ಇದೆ. ಯಾರ ಕೈಯಲ್ಲಿ ಇಲ್ಲ. ಅಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಸ್ವಲ್ಪ ಸ್ವಲ್ಪ ತಪ್ಪಿ ತಪ್ಪಿ ಆಗುತ್ತದೆ. ಅವುಗಳೆಲ್ಲ ಮನ ಮೇಲೆ, ನಮ್ಮ ಮೇಲೆ ಹಾಕ್ಕೊಂಡು ಅಯ್ಯೋ ನಾನು ತಪ್ಪು ಮಾಡಿದೆ, ಅಯ್ಯೋ ನಾನು ತಪ್ಪು ಮಾಡಿದೆ, ಅಯ್ಯೋ ನಾನು ತಪ್ಪು ಮಾಡಿ, ಈಗ ಯಾರೂ ಬದುಕಕ್ಕಾಗಲ್ಲ ಹಾಗಿದ್ದರೆ ಆಗುತ್ತದೆ? ಇನ್ನೊಬ್ಬರು ತಪ್ಪು ಮಾಡಿದ್ದರೂ ಮನಸ್ಸು ಕಷ್ಟ ಹಾಕ್ಕೊಳ್ಳಬಾರದು. ಅವರು ನೋಡಬೇಕು, ನಾವು ನೋಡ್ತೀವಲ್ಲ ವ್ಯತ್ಯಾಸ, ನಾವು ನೋಡ್ತೀವಿ. ಅವರು ಬೇಕು ಬೇಕೆಂದು ಮಾಡುವವರ, ನಿಜವಾಗಿ ಕೆಟ್ಟವರಾದರೆ ತಪ್ಪು ಮಾಡಿದ್ದಕ್ಕೆ ಅವರು ಬೈತೀವಿ. ಸಜ್ಜನರೇ, ಅವರು ಬೇಕು ಬೇಕೆಂದೇನು ಮಾಡಲ್ಲ, ಒಳ್ಳೆಯದೇ ಮಾಡ್ತಾರೆ, ಜೋಪಾನವಾಗಿ ಮಾಡ್ತಾರೆ. ಆದರೂ ಒಂದು ಸಲ ತಪ್ಪಾಯಿತು, ಏನು ಹೇಳ್ತೀವಿ? ಬಿಡ್ತೀವಿ, ಏನು ತಿಳ್ಕೊಳ್ಳಲ್ಲ, ಮನಸ್ಸಿನಲ್ಲಿ ಇಟ್ಕೊಳ್ಳಲ್ಲ, ಆಯ್ತು ಅಂತ ಬಿಟ್ಟು ಬಿಡ್ತೀವಿ. ಯಾರಾದರೂ ಹೇಳಿದರೆ ನೀವು ಹಾಗೆ ನೋಡ್ತಾ ಇದ್ದೀರೋ, ಅವ್ರು ತಪ್ಪು ಮಾಡಿದ ಅಂದರೆ ಅವರು ಒಳ್ಳೆಯವರಪ್ಪ, ಅವ್ರು ಬೇಕು ಬೇಕೆಂದು ಮಾಡಲಿಲ್ಲ, ಏನೋ ಅಪ್ಪಿ ತಪ್ಪಿ ಜಾರಿ ಹೋಯಿತು. ಆ ಸಣ್ಣ ವಿಷಯಕ್ಕೆ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳಬಾರದು, ಅವ್ರು ಒಳ್ಳೆಯವರು ಎಂದು ಹೇಳಿಬಿಡ್ತೀವಿ. ಹಾಗೂ ಹಾಗೆಯೇ ಅಂದರೆ ಒಂದು ಅತ್ಯಂತ ದುರ್ಜನನಾದರೆ ಅವ್ರು ಬೇಕು ಬೇಕೆಂದು ಮಾಡೋ ಅವ್ರನ್ನ ಬೈತೀವಿ. ಸಜ್ಜನರು ಮಾಡಿದ್ದರೆ ಆಗುತ್ತದೆ ಒಂದು ಬಿಡಿ ಏನಿದೆ ಅದೊಂದು ಮನಸ್ಸಿನಲ್ಲಿ ಇಟ್ಕೊಳ್ಳಬಾರದು. ಹಾಗೆ ಏಕೆ ಈಗ ಇಲ್ಲಿ ಭಗವಂತನ ಲೀಲೆ ಬರುತ್ತದೆ. ನಮ್ಮ ಮೇಲೆ ಅಭಿಮಾನ ಮಾಡಿಕೊಳ್ಳಬೇಡ. ನಾವು ನಮಗೆ ಕೈಯಾರ ಆಗುವಷ್ಟು ಸರಿಯಾಗೇ ಮಾಡ್ತೀವಿ, ಆದರೂ ಕೆಲವು ಜಾರಿ ಹೋಗ್ತದೆ. ಅದು ಅಭಿಮಾನ ಬಿಟ್ಟು ಭಗವಂತ ಹೀಗೆ ಮಾಡಿಸ್ತಾ ಇದ್ದಾನೆ, ಇದೆಲ್ಲ ಲೀಲಾ, ಬಿಟ್ಬಿಡು, ಅಭಿಮಾನ ಮಾಡಿಕೊಳ್ಳಬೇಡ. ಬೇಗಿ ಶರಣಾಗತಿ ಭಾವ ಗಟ್ಟಿಯಾಗ್ತದೆ, ಅಭಿಮಾನ ಬಿಡುತ್ತದೆ. ನನ್ನನ್ನೇ ಅಲ್ಲ, ಇನ್ನೊಬ್ಬರ ಮೇಲೂ ಅಭಿಮಾನ ಬಿಡುತ್ತದೆ, ಇನ್ನೊಬ್ಬರು ಮೇಲನೂ ಕೋಪದ್ವೇಷಾದಿಗಳು ಬಿಡುತ್ತವೆ, ನಮ್ಮ ಮೇಲೂ ಅಭಿಮಾನ ಬಿಡುತ್ತದೆ, ಬೇಗ ಆಗ್ತದೆ. ಈಗ ಇದು ಶರಣಾಗತಿ ಆಗಬೇಕು, ಎರಡು ಹಂತಗಳು. ಅದಕ್ಕೋಸ್ಕರ ಶ್ರೀಕೃಷ್ಣನ ನೋಡುವಾಗ ನೋಡಿ ಏನೇನೋ ಮಾಡ್ತಾರೆ, ಅದೆಲ್ಲ ಮನುಷ್ಯ ಲೀಲಾ. ಅದನ್ನು ನೋಡಿ, ರುಕ್ಮಿಣಿಯನ್ನು ಅಪಹರಣ ಮಾಡುವಾಗ ಅವರಿಗೆ ಏನು ಮಾಡ್ತಾನೆ, ತಲ ಮುಂಡನ ಮಾಡಿ, ರುಕ್ಮಿಣಿ ಅಣ್ಣಗೆ ತಲ ಮುಂಡನ ಮಾಡಿ ಅವ್ರಿಗೆ ಇನ್ನೇನೋ ಅವರಿಗೆ ಸಾಯಿಸುವಕ್ಕೆ ಹೋಗ್ತಾನೆ. ಆವಾಗ ರುಕ್ಮಿಣಿ ಬೇಡ ಹೇಳ್ತಾರೆ. ಬಲರಾಮನು ಹೇಳ್ತಾನೆ, ಅಪ್ಪ ಅಷ್ಟು ಅಪಮಾನ ಏಕಪ್ಪ, ತಲಮುಂಡನ ಏಕೆ ಮಾಡಿದ್ದು, ಬಿಟ್ಬಿಡು ಅಂತ ಹೇಳ್ತಾರೆ. ಆಯ್ತು ಅಂದು ಬಿಟ್ಬಿಡ್ತಾರೆ. ಅದು ಏಕೆ ಅಂದರೆ ಮನುಷ್ಯ ರೂಪ ಧರಿಸಿದಾಗ ಮನುಷ್ಯನ ಹಾಗೆ ಕೆಲವು ಲೀಲೆಗಳಾಗುತ್ತವೆ. ಏನೋ ಕ್ಷಣಿಕ ಆವೇಶದಲ್ಲಿ ಮಾಡ್ತೀವಿ, ನಿಜವಾಗಿ ನೋಡಿದ್ದರೆ ಹಾಗೆ ಮಾಡುವವರಲ್ಲ. ನಾನು ನೋಡಿದ್ದೀನಿ ಕೆಲವರು, ಯಾರೋ ಒಬ್ಬರು ಏನೋ ಸಿಟ್ಟು ನಲ್ಲಿ ಬಂದು ಬೈದರೆ ಮಿಕ್ಕ ಜನರು ಹೇಳ್ತಾರೆ, ನೋಡು ಅವ್ರು ಬೈದರೆ ಏಕೆ, ನಮ್ಮನ್ನು ಏಕೆ ಬೈದರು ಅಂದರು. ಮಿಕ್ಕ ಜನ ಇನ್ನೊಬ್ಬರು ನೋಡಿದ, ನಾನು ಅಂದ್ಕೊಂಡೆ ನಿಜವಾದ ಬೈದರಪ್ಪ, ಏನು ಮಾಡ್ತಾರೆ ಇವರು, ಏನು ಹೇಳ್ತಾರೆ ನೋಡೋಣ ಎಂದು. ನನ್ನ ಸಣ್ಣ ಮಗು, ಅವ್ರು ಮಾತಾಡ್ತಾ ಇದ್ದರೆ, ಜಗಳ ಮಾಡ್ತಾ ಇದ್ದರೆ ನೋಡ್ತಾ ಇದ್ದೆ. ಅವ್ರು ಇನ್ನೊಬ್ಬರು ಹೇಳಿದ, ಗೊತ್ತಾ ಅವರು ಅಂಥವರಲ್ಲ, ಯಾವಾಗಲೂ ಜೋಪಾನವಾಗೇ ಇರುತ್ತಾನೆ, ತನ್ನ ನಿಗ್ರಹದಲ್ಲೇ ಮಾತಾಡ್ತಾನೆ, ಯಾರನ್ನು ಸುಮ್ಮ ಸುಮ್ಮನೆ ಬೈಯುವರಲ್ಲ, ಎಲ್ಲರನ್ನು ಆಧಾರದಿಂದ ನೋಡುವವನೇ. ಯಾವಾಗಲೋ ಒಂದು ಸಲ ಹೇಳಿದರೆ ಹೇಳಿರಬಹುದು, ಆದರೆ ಅಂಥವನಲ್ಲ ಅವರು. ಮಿಕ್ಕ ಜನರೆಲ್ಲ ಸುಮ್ಮನೆಗಿದ್ದು ಒಪ್ಕೊಂಡು ಬಿಟ್ಟರು. ಓ ಹೀಗಿರುತ್ತದಾ ಎಂದು ನಾನು ಆವಾಗಲೇ ತಿಳ್ಕೊಂಡೆ. ಅಂದರೆ ಈಗ ಇದು ಸ್ವಭಾವ ಇರುತ್ತದೆ. ಹಾಗೆ ಮನುಷ್ಯ ರೂಪ ಧರಿಸಿದಾಗ ಮನುಷ್ಯ ಲೀಲೆಗಳು ನಡೆಯುತ್ತವೆ. ಇದೆಲ್ಲ ನೋಡಿಕೊಂಡು ಭಗವಂತನ ಅದರಲ್ಲಿ ಏನು ಲೀಲಾ ಮಾತ್ರ ನೋಡಬೇಕೇ ಹೊರತು ಪ್ರತಿಬಂಧಕೀಯ ಅದೇಕೆ ಇದೇಕೆ ಇದೇಕೆ ಅಂದರೆ ಬುದ್ಧಿ ಒಂದೊಂದು ಕೆಲಸ ಮೇಲೆ ಇದ್ದು ಬಿಟ್ಟರೆ ಆ ವ್ಯಾಪಕ ದೃಷ್ಟಿ ಶರಣಾಗತಿ ಬುದ್ಧಿ ಬರಲ್ಲ. ಪ್ರತಿಯೊಂದು ಸಣ್ಣ ಕೆಲಸ ಮೇಲೆ ಅದೇಕೆ ಇದೇಕೆ ಇಟ್ಕೊಂಡರೆ ಅಲ್ಲೇ ಇದ್ದು ಬಿಡ್ತೀವಿ, ಈಗ ದಾಟಲ್ಲ. ಅದರಿಂದ ಆ ಸಣ್ಣ ಸಣ್ಣ ಕೆಲಸಗಳು ಅದೇಕೆ ಇದೇಕೆ ಅದರ ಮೇಲೆ ದೃಷ್ಟಿ ಇಟ್ಕೊಳ್ಳುವುದು ಬೇಡ. ಈಗ ದೃಷ್ಟಿ ವ್ಯಾಪಕ ಬರಲಿ. ವಿಶ್ವರೂಪ, ಎಲ್ಲ ಜಗತ್ತುಗಳಲ್ಲಿ ಅನೇಕ ಪ್ರಾಣಿಗಳು, ಸೂರ್ಯ, ಚಂದ್ರ, ನಕ್ಷತ್ರ, ಮರಗಳು, ಗಿಡಗಳು, ನೋಡಿ ಏನಿದೆ, ಸಮುದ್ರಗಳು, ನದಿಗಳು, ಬೆಟ್ಟಗಳು, ಎಲ್ಲ ಇಷ್ಟು ದೃಷ್ಟಿ ನೋಡಿ. ದೊಡ್ಡ ಸಮುದ್ರ, ದೊಡ್ಡ ಪ್ರಪಂಚ, ಈ ಪ್ರಪಂಚವೆಲ್ಲ ಲೀಲಾರೂಪವಾಗಿ ನಡೆಯುತ್ತಾ ಇದೆ. ನಾವು ಇದರಲ್ಲಿ ಅಡಕವಾಗಿದೆ. ನೀವು ಮರ ನೋಡುವಾಗ ನೋಡಿ, ಒಂದು ಎಲೆ ಹೂ ನೋಡ್ತೀವ, ಒಟ್ಟು ಮರ ನೋಡುವಾಗ ಎಲೆಗಳು, ಹೂಗಳು, ಹಣ್ಣುಗಳೇ ಎಲ್ಲ ಸೇರಿಸಿಬಿಡ್ತೀವಿ. ಒಂದೊಂದು ಎಲೆ, ಒಂದೊಂದು ಮರ, ಒಂದೊಂದು ಹೂವು ನೋಡಲ್ಲ, ಎಲ್ಲ ಸೇರಿಸಿಬಿಟ್ಟು ಒಟ್ಟು ಮರ ನೋಡ್ತೀವಿ. ಹಾಗೆ ನಾವು, ನೀವು, ಪ್ರಪಂಚ, ಮನುಷ್ಯ, ಹೊಳೆ ನರಸೀಪುರ, ನಗರಗಳು, ಕರ್ನಾಟಕ, ಭಾರತ ದೇಶ ಎಲ್ಲ ಸೇರಿಸಿಬಿಟ್ಟು ಒಟ್ಟು ನೋಡು, ಒಂದೊಂದು ಒಂದೊಂದು ನೋಡಬೇಡಿ.
ಸಣ್ಣ ಸಣ್ಣದಾಗುತ್ತದೆ. ಹಾಗೆ ನೋಡಿದರೆ ಪ್ರತಿಯೊಂದು ನೋಡ್ತಾ ಇದ್ದರೆ ಈಗ ದುಃಖವೇ ಹೆಚ್ಚಾಗ್ತದೆ, ದುಃಖವೇ ಹೆಚ್ಚು. ಅದರಿಂದ ಸಣ್ಣ, ಅದಕ್ಕೇನು ಹೇಳ್ತಾರೆ, ಸಣ್ಣ ಬುದ್ಧಿ ಹೇಳ್ತಾರೆ ನೋಡಿಗ ಈ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ. ಅಂದರೆ ಬೇಕು ಬೇಕೆಂದು ಉಪೇಕ್ಷೆ ಮಾಡಬೇಕೆಂದಲ್ಲ, ಅವರಿಗೆ ಹೇಳ್ತೀವಿ. ಸಣ್ಣ ವಿಷಯಗಳು ಕಲಿಯುವ ಹಂತದಲ್ಲಿರುವವರು ಸಣ್ಣದು ನೋಡಬೇಕು. ಈಗ ಸಣ್ಣದು ಸ್ವಲ್ಪ ಧರ್ಮ ಕಲಿತುಕೊಂಡ ನಂತರ ಶ್ರದ್ಧಾ ಭಕ್ತಿಯಿಂದ ಧರ್ಮಾತ್ಮ ಈಗ ಅವರು ಶರಣಾಗತಿ ಭಕ್ತಿ ಕಲಿಯಬೇಕು, ಮೇಲೆ ಮಟ್ಟಕ್ಕೆ ಬರಬೇಕು. ಈಗ ಆವಾಗ ಭಗವಂತನನ್ನು ಲೀಲಾರೂಪವಾಗೇ ನೋಡು, ಭಗವಂತನ ನೋಡಿದ ನಂತರ ಮಿಕ್ಕ ಜನರನ್ನು ನೋಡು, ಕೊನೆಗೂ ತನ್ನನ್ನು ಹಾಗೆ ನೋಡು, ನನ್ನ ಮೂಲಕ ಏನೇನೋ ಮಾಡಿಸ್ತಾ ಇದ್ದಾನೆ ನಾನು ಎಲ್ಲಿ. ಕೆಲವೊಮ್ಮೆ ನಮಗೆ ಇಷ್ಟವಿಲ್ಲದಿದ್ದರೂ ಈ ಊರು ಬಿಟ್ಟು ಏನೋ ಬೇರೆ ಬೇರೆ ಊರಿಗೆ ಹೋಗಬೇಕಾಗ್ತದೆ, ನಮ್ಮ ಕೈಯಲ್ಲಿಲ್ಲ. ಬೇಜಾರು ಮಾಡಿಕೊಳ್ಳಬೇಡ. ಅಲ್ಲಿ ಇಷ್ಟವಿದ್ದರೂ ಎಲ್ಲ ಚೆನ್ನಾಗಿದೆ, ಎಲ್ಲ ಸರಿಯಾಗಿ ಮಾಡ್ಕೊಂಡಿದ್ದೀವಿ, ಮನೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ದು, ಏನೋ ಕಾರಣ ಬರ್ತದೆ, ಎಲ್ಲ ಬಿಟ್ಟು ಇನ್ನೊಂದು ಕಡೆ ಬರಬೇಕು. ಇದೇನು ಅಂತ ಗೊತ್ತಾಗ ಅಯ್ಯೋ ಹೀಗಾಯ್ತು, ಏನು ಬೇಜಾರು ಮಾಡ್ಕೊಳ್ಳಿ, ಇದು ಭಗವಂತನ ಲೀಲೆ. ಯಾರೋ ನೆಂಟರು ಬಂತು, ಬಂಧುಗಳು ನಮ್ಮ ಜೊತೆಗೆ ಇರುತ್ತಾರೆ, ಇದ್ದು ಸಡನ್ಲಿ ಅಕಸ್ಮಾತ್ತಾಗಿ ಅವರು ಬಿಟ್ಟೇ ಹೋಗ್ತಾರೆ ಅಥವಾ ಸತ್ಯ ಹೋಗ್ತಾರೆ, ಅಯ್ಯೋ ಹೀಗಾಯ್ತೆ ಅಂತ ಬೇಜಾರು ಮಾಡ್ಕೊಳ್ಳಬೇಡ. ಭಗವಂತನ ಲೀಲೆ ದೊಡ್ಡದು, ವಿಶ್ವರೂಪವಾಗಿ ನೋಡಿ. ಏನೋ ಕೆಲವು ಋಣ ಇದೆ ಇಷ್ಟೇ, ಈಗ ಋಣ ಮುಗಿಯಿತು, ಚಿಂತೆ ಮಾಡಬೇಡ. ನೀವು ಅಳುತ್ತಾ ಇದ್ದರೆ ಅವರೇನು ಮತ್ತೆ ಸತ್ತು ಹೋಗಿರೇನು ಬದುಕಿ ಬರಲ್ಲ. ಋಣ ಮುಗಿಯಿತು, ಯಾರು ಯಾರು ಋಣ ಎಷ್ಟು ದಿವಸ ಇರುತ್ತದೋ ಅಷ್ಟು ದಿವಸ ಇರುತ್ತಾರೆ, ಮುಗಿಯಿತು ಸಾಕು. ಇದು ಭಗವಂತನ ಲೀಲೆ, ಒಪ್ಕೋ ಮುಂದುವರಿಯು, ಇದು ಆಗಬೇಕು, ಇದು ಶರಣಾಗತಿ. ಒಪ್ಪಿಕೋ ಮುಂದುವರಿಯು, ಕೆಲವು ಕೆಲವು ಆಗುತ್ತವೆ. ಪ್ರತಿಯೊಂದು ಸಣ್ಣದಲ್ಲೇ ದೃಷ್ಟಿ ಇಟ್ಕೊಂಡರೆ ಮುಂದುವರಿಯಲ್ಲ ಅಲ್ಲವೇ, ವ್ಯಾಪಕ ದೃಷ್ಟಿ ಬರಲ್ಲ. ಭಗವಂತನ ಲೀಲಾ ಚಿಂತನ ಅಂದರೆ ಇದು ಚಿಂತನ. ಲೀಲಾ ಚಿಂತನ ಅಂದರೆ ಏನು, ಕೃಷ್ಣ ಅಲ್ಲಿ ಹೋದ, ಇಲ್ಲಿ ಹೋದ, ಯುದ್ಧ ಮಾಡಿದ, ಅವರನ್ನೇನು ಒಬ್ಬೊಬ್ಬನನ್ನು ಸಾಯಿಸಿದ, ಕಂಸನನ್ನು ಸಾಯಿಸಿದ, ಹೌದು ಎಲ್ಲ ಕೇಳಿದ್ದೀವಿ, ನಮಗೆ ಏನು ಆಗ್ತಾನೇ ಇಲ್ಲ. ನೀವು ಕೇಳಿದ್ದೀವಿ ಅಂದರೆ ಘಟನೆಗಳು ಮಾತ್ರ ನೋಡ್ತಾ ಇದ್ದೀವಿ, ಲೀಲೆಯಾಗಿ ನೋಡ್ತಾ ಇಲ್ಲ. ನೋಡಿ, ಘಟನೆ ಬೇರೆ, ಲೀಲಾ ಬೇರೆ. ಘಟನೆ ಅಂದರೆ ಏನು, ಆಗಿರುವ ಘಟನೆ ಎಲ್ಲ ಚಿಂತನೆ ಮಾಡ್ತಾ ಇದ್ದೀವಿ. ಲೀಲಾ ಅಂದರೆ ಅದು ಸಾಕ್ಷಾತ್ ಭಗವಂತನೇ. ಅದರಲ್ಲಿ ಅಭಿಮಾನವಿಲ್ಲದೆ, ಅಹಂಕಾರವಿಲ್ಲದೆ, ಸುಮ್ಮನೆ ನಾಟಕ ರೂಪವಾಗಿ ತೋರ್ತಾ ಇದ್ದಾನೆ. ಹಿಂದೆ ಸಚ್ಚಿದಾನಂದ ಸ್ವರೂಪ ಪರಮಾತ್ಮ ಇದ್ದಾನೆ, ನಾಟಕವೆಲ್ಲ ಮನುಷ್ಯ ರೂಪವಾಗಿ. ಇದು ತಿಳ್ಕೊಳ್ಳಬೇಕು, ಇದು ಮನಸ್ಸಿನಲ್ಲಿ ಇಟ್ಕೊಂಡು ನೋಡಬೇಕು, ಅದು ಲೀಲೆ ಆಗ್ತದೆ. ಸುಮ್ಮನೆ ಆಗಿರುವ ಘಟನೆಗಳೆಲ್ಲ ನೆನಪಿಸ್ಕೊಂಡ್ರೆ ಸಿನಿಮಾ ನೋಡಿದ ಹಾಗೆ ಆಗ್ತದೆ, ಏನು ಪ್ರಯೋಜನವಿಲ್ಲ. ಇದಾಗಬೇಕು ಅಲ್ಲವೇ. ಆದ್ದರಿಂದ ಆ ರುಕ್ಮಿಣಿ ಜೊತೆಗೆ ಮಾಡುತ್ತಿದ್ದೆಲ್ಲ ನೋಡು, ಇದೆಲ್ಲ ಗೊತ್ತಿದೆ, ಗೊತ್ತಿದ್ದರೂ ಏನೇನು ಹೇಳಿದ, ಮತ್ತು ರುಕ್ಮಿಣಿಯೂ ಹೇಗೆ ಮಾತಾಡಿದ. ಓ, ಇಬ್ಬರೂ ಸಾಮಾನ್ಯರಲ್ಲ, ಇಬ್ಬರೂ ಸಾಕ್ಷಾತ್ ಪರಮಾತ್ಮ ಸ್ವರೂಪರೇ ಅಲ್ಲವೇ. ಪರಮಾತ್ಮನಿಗೆ ಎರಡು ರೂಪಗಳಷ್ಟೇ, ಇವಳು ಅದೇ ಪರಮಾತ್ಮ ಸ್ವರೂಪಿಣಿ, ಶ್ರೀಕೃಷ್ಣನೂ ಅದೇ. ಅದೇ ಪರಮಾತ್ಮ ಎರಡು ರೂಪ ಧರಿಸಿ ನಾಟಕ ಆಡುತ್ತಾ ಇದ್ದಾಗಿದ್ದರು. ಅವರಿಗೆ ಇವರು ಕಡಿಮೆ ಇಲ್ಲ, ಇವರಿಗೆ ಅವರೇನೂ ಇಲ್ಲ, ಇಬ್ಬರೂ ಅತಿಶಯವಾದ ಗುಣ ಮಹಿಮ ನೋಡಿ, ಇಬ್ಬರದು ಮಹಿಮ ಅದ್ಭುತವಾಗೇ ಇದೆ. ಶ್ರೀಕೃಷ್ಣ ಏನೋ ಪರೀಕ್ಷೆ ಮಾಡುವುದಕ್ಕೆ ಮಾಡಿದ, ಏನೇನೋ ಹೇಳಿದ. ರುಕ್ಮಿಣಿ ಹೇಳಿದ್ದು ನೋಡಿದ್ದರೆ ಅಯ್ಯೋ, ಶ್ರೀಕೃಷ್ಣನೂ ಆಶ್ಚರ್ಯ ಪಟ್ಕೊಂಡ, ನೋಡಿ ಇವಳೇನು ಕಡಿಮೆ ಇಲ್ಲ, ಸಾಕ್ಷಾತ್ ಅದೇ ಲೀಲಾ ಸ್ವರೂಪ, ಅದೇ ಪರಮಾತ್ಮ ರೂಪ ಲೀಲಾ ಎಂದು ನಡೆಯುತ್ತಾ ಇದೆ. ಈಗ ಇದು ನೋಡಬೇಕು. ಆವಾಗ ನಮಗೆ ಮನುಷ್ಯರು ಮನುಷ್ಯರು ಇಬ್ಬರು ನೋಡ್ತಾ ಇದ್ದರೆ, ಮಾತಾಡ್ತಾ ಇದ್ದರೆ, ಕೆಲಸ ಮಾಡ್ತಾ ಇದ್ದರೆ, ಎರಡೂ ಲೀಲಾಗಳಾಗಿ ನೋಡಿ. ಅಭಿಮಾನ, ಅಹಂಕಾರ, ತಪ್ಪುಗಳು, ಒಪ್ಪುಗಳು ಅದೆಲ್ಲ ನೋಡಬೇಡಿ. ಹೋಲ್ ತಿಂಗು ಒಂದೇ ಲೀಲಾ ನಡೆಯುತ್ತಾ ಇದೆ. ಆವಾಗ ವೈಯಕ್ತಿಕ ದೃಷ್ಟಿ, ನಾನು ನನ್ನದು ಇಷ್ಟೇ ಇದ್ದೀನಿ, ಇದೇ ವ್ಯಕ್ತಿ ಎಂದು ವ್ಯಕ್ತಿತ್ವ ಬುದ್ಧಿ ಬಿಡುತ್ತದೆ, ಅದು ಬಿಡುವುದು ಮುಖ್ಯ. ನಾನು ನನ್ನದು ಎಂದು ವ್ಯಕ್ತಿತ್ವ ಬುದ್ಧಿ. ಮೊದಲನೇ ಹಂತ ಪಾಪ ಬಿಡುವುದು, ಪುಣ್ಯ ಮಾಡುವುದು, ಅಧರ್ಮ ಬಿಡುವುದು, ಧರ್ಮ ಆಚರಿಸುವುದು. ಮೊದಲನೇ ಹಂತ ಅದು ಮಕ್ಕಳ ಹಂತ, ಅದು ಬೇಕೇ ಬೇಕು. ಆ ಹಂತ ದಾಟಿ ಸ್ವಲ್ಪ ಧರ್ಮಾತ್ಮನಾದ ನಂತರ ಈಗ ಭಕ್ತಿ ಬೇಕು, ಈಗ ಮೇಲೆ ಹಂತಕ್ಕೆ ಬರಬೇಕು. ಆವಾಗ ಈಗ ವೈಯಕ್ತಿಕ ದೃಷ್ಟಿ ನೋಡಬೇಡ, ನಾನು ನನ್ನನ್ನು ನನ್ನದು ನಾನು ಮನೆ ನಿಮ್ಮ ಮನೆ ಕೆಲಸ, ಉದ್ಯೋಗ ಕೆಲಸ ಯಾವುದೇ ಮಾಡುತ್ತಾ ಇರಲಿ, ಅಭಿಮಾನ ಬಿಟ್ಟು ಮಾಡು. ಎಲ್ಲ ಭಗವಂತ ಮಾಡಿಸ್ತಾ ಇದ್ದಾನೆ. ಒಳ್ಳೆಯದು ಮಾಡಿಸಿದ್ದರೂ ಅದಕ್ಕೆ ನಾನು ಒಳ್ಳೆಯವನಾಗಲ್ಲ, ಅದು ಅವರೇ ಮಾಡಿಸಿದ್ದಾನೆ. ಕೆಲವು ಅಲ್ಲಲ್ಲಿ ಅಪಿತಪ್ಪುಗಳು ತಪ್ಪುಗಳಾಗ್ತವೆ, ಅದನ್ನು ಅಭಿಮಾನ ಮಾಡಬೇಡ, ಭಗವಂತ ಮಾಡಿಸಿದ. ಮರಿ ಈ ತಪ್ಪಕ್ಕೆ ಶಿಕ್ಷೆ ಬರುತ್ತದೆ, ಅದು ಅವರೇ ಕೊಡ್ತಾ ಇದ್ದಾನೆ, ಅಭಿಮಾನ ಮಾಡಬೇಡ. ಶಿಕ್ಷೆ ಬಂದರೂ ಅಭಿಮಾನ ಮಾಡಿಕೊಳ್ಳಬೇಡ, ಅದು ಅವರೇ ಮಾಡಿಸ್ತಾ ಇದ್ದಾನೆ. ಆಗಲಿ, ಶ್ರೀಕೃಷ್ಣನು ನೋಡಿ, ಆ ದೇವಕಿ ವಸುದೇವರನ್ನು ಜೈಲಿನಲ್ಲಿ ಹಾಕಿದ್ದರೆ ಅವರು ಬೇಜಾರು ಮಾಡ್ಕೊಂಡಾರ? ಇದು ಶ್ರೀಕೃಷ್ಣನ ಲೀಲೆ. ಇಲ್ಲಿರು ಅಂದರೆ ಇಲ್ಲಿರ್ತೀವಿ, ನಮಗೇಕೆ, ಅದು ಅವರ ಲೀಲ, ಇಲ್ಲೇ ಇರ್ತೀವಿ. ಜೈಲು ಅಲ್ದು ಬೇಜಾರು ಮಾಡ್ಕೊಳ್ಳಬೇಡ, ಜೈಲಿನಲ್ಲಿ ಇರ್ತೀವಿ, ಸಂತೋಷದಿಂದ ಇರ್ತೀವಿ. ಏನು ತೊಂದರೆ ಕೊಟ್ಟರೋ ಆಯಿತು, ಯಾರೋ ಬೈದರು ಐದು ನಡೆಯಲು, ಯಾರೋ ಬೈದರೆ ನಮ್ಮನ್ನೇ ಅಪಮಾನ ಮಾಡಿದ್ದರೆ, ಇದು ಭಗವಂತನ ಲೀಲ, ಏನೋ ಮಾಡಿಸ್ತಾ ಇದ್ದಾನೆ, ಅವರಿಂದ ಬಯಸ್ತಾ ಇದ್ದಾನೆ. ನಡೆಯಲಿ, ಬೈಯಲಿ, ಪರವಾಗಿಲ್ಲ, ಅದು ನಡೆಯಲಿ. ಸುಮ್ಮನೆ ಕೇಳು, ಏನು ಬೇಜಾರು ಮಾಡ್ಕೊಳ್ಳಬೇಡ, ಅಭಿಮಾನ ಮಾಡ್ಕೊಳ್ಳಬೇಡ. ಸುಮ್ಮನೆ ಹೀಗೆ ನಾಟಕ ಹಾಗೆ ಆಗುತ್ತದೆ ಹೋಗುತ್ತದೆ ಅಷ್ಟೇ, ಬಿಟ್ಬಿಡಿ. ಆದ್ದರಿಂದ ಮೊದಲನೆಯ ಹಂತ ಧರ್ಮ, ಎರಡನೆಯ ಹಂತ ಶರಣಾಗತಿ ಭಕ್ತಿ,
ಈ ಶರಣಾಗತಿಯಲ್ಲಿ ನಿಮಗೆ ನಾನು ಭಗವಂತನ ಕೈಯಲ್ಲಿದ್ದೇನೆ, ಅವರೇ ಈ ಒಂದೊಂದು ಕೆಲಸ ಮಾಡಿಸ್ತಾ ಇದ್ದಾನೆ, ಬಾಯಿದಿಂದ ಮಾತು ಈ ಕೆಲಸಗಳು ನನ್ನಿಂದ ಮಾಡಿಸ್ತಾ ಇದ್ದಾನೆ, ಇನ್ನೊಬ್ಬರು ನನಗೆ ಮಾಡಿದ್ದು ಅವರದೇ ಇಷ್ಟ, ಭಗವಂತನ ಸಂಕಲ್ಪಕ್ಕೆ ಬಿಡ್ತೀನಿ, ಇದು ನೋಡುತ್ತಾ ಇದ್ದರೆ ಇದರಲ್ಲಿ ಅವರೇಕೆ ಹೇಳಿದ್ದರು ಇದೇಕೆ ಆಗಬೇಕು ಅದೇಕೆ ಆಗಬೇಕು ಈ ದೃಷ್ಟಿ ಇರಲ್ಲ, ಆ ದೃಷ್ಟಿ ಬಿಟ್ಟುಬಿಡ್ತದೆ. ಈಗ ಅವರದೇಕೆ ಇವರಿದೇಕೆ ಅದರ ಮೇಲೆ ದೃಷ್ಟಿಯೇ ಇರಲ್ಲ, ಏನೇ ಮಾಡಲಿ ಭಗವಂತ ಮಾಡಿಸ್ತಾ ಇದ್ದಾನೆ, ಆ ದೃಷ್ಟಿಯೇ ಇರಲಿ, ದೃಷ್ಟಿ ಭಗವಂತನ ಮೇಲೆ ಇರಲಿ, ಅವರ ಲೀಲಾ ಅವರ ಲೀಲೆ ಅದೇ ಕಂಡು ಬರ್ತಾ ಇದೆ, ಅದೇ ಕಂಡು ಬರ್ತಾ ಇದೆ. ಅದರಲ್ಲಿ ಅಭಿಮಾನ ಅಹಂಕಾರಗಳು ಹೋಗ್ತವೆ, ಮನಸ್ಸು ಪ್ರಸನ್ನವಾಗ್ತದೆ, ಆನಂದವಾಗ್ತದೆ. ಅದೊಂದು ಬಗೆ ಇದೊಂದು ಬಗೆ 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 ಆಟ ಆಡಿಸ್ತಾನೆ, ಆಡಲಿ, ಅದೊಂದು ಬಗೆ ಆಟ ಆಡಿಸ್ತಾನೆ, ಇದೊಂದು ಬಗೆ ಆಟ. ಅದರಿಂದ ನಮ್ಮ ಮೂಲಕ ಏನಾದರೂ ಒಳ್ಳೆಯ ಕೆಲಸ ಮಾಡಿದ್ದರೆ ಅದು ಅವನೇ ಮಾಡಿಸಿದ್ದ, ಏನೋ ಒಂದೆರಡು ಅಪ್ಪಿತಪ್ಪಿ ಆಗಿದ್ದರೆ ಅದಕ್ಕೆ ಅಭಿಮಾನ ಮಾಡಬೇಡ, ಅದು ಅವರೇ ಮಾಡಿಸ್ತಾನೆ. ಮರು ತಪ್ಪು ಮಾಡಿಸಿದ್ದರೆ ಶಿಕ್ಷೆ ಏಕೆ ಅಂದರೆ ಅದು ಅವರೇ ಕೊಡಿಸ್ತಾನೆ, ಕೊಡಿಸಲಿ, ಅದಕ್ಕೆ ಬೇಜಾರು ಮಾಡಬೇಡ. ಆಯಿತು, ತಪ್ಪಾದರೆ ತಪ್ಪಾದರೆ ಇನ್ನೊಬ್ಬರು ಬೈತಾರೆ, ಮತ್ತೆ ಅದು ಮಾಡುವ ನಾ ಮತ್ತೆ ಮಾಡ್ತೀವಿ, ಅಲ್ಲ ನೀವು ಇಷ್ಟು ಹಣ ಕಟ್ಟಬೇಕು, ಆಯಿತು ಕೊಡ್ತೀವಿ. ಬೇಜಾರು ಮಾಡಬೇಡ, ಅಯ್ಯಯ್ಯೋ ಇದೇಕೆ ಮಾಡಿದ್ದೀವಿ ಅಂದರೆ ಏನು ಅಪ್ಪಿತಪ್ಪಿ ಆಯಿತು ತಪ್ಪು ಮತ್ತೆ ಅವರು ಕಟ್ಟಬೇಕು ಅಂದ್ಕೊಡ್ತೀನಿ, ಕೊಡ್ಬೇಡ, ಬರ್ಸ ಬೇಜಾರು ಮಾಡಬೇಡ, ಎರಡೂ ಅವರದು ನೋಡು, ಲೀಲೆ ಮಾತ್ರ ನೋಡು. ಆವಾಗಲೇ ನಿಮಗೆ ಈ ಸಂಸಾರ ಬಿಡುತ್ತದೆ, ಇಲ್ಲದಿದ್ದರೆ ಅದು ಸರಿಯಾಗಬೇಕು ಇದು ಸರಿಯಾಗಬೇಕು ಹಾಗಾಗಬೇಕಂದರೆ ಬಿಡಲ್ಲ. ಈಗ ಎಷ್ಟು ದಿವಸ ಇದ್ದರೂ ಎಷ್ಟು ಜನ್ಮ ಜನ್ಮಗಳಿದ್ದರೂ ಈಗ ಅಳುತ್ತಾನೆ ಇರ್ತೀವಿ, ಆಗುವ ಅದೇಕಾಯಿತು ಇದೇಕಾಯಿತು ಇದೇಕಾಯಿತು, ಆಗುವುದು ಬಿಡಲ್ಲ. ಪ್ರಪಂಚದಲ್ಲಿ ಬಗೆ 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 ಕೆಲಸಗಳು ನಡೆಯುತ್ತಾನೆ ಇರುತ್ತವೆ, ಬಗೆ ಬಗೆ ಜನರು ಬಗೆ ಬಗೆ ನಟನೆಗಳೆಲ್ಲ ನಡೆಯುತ್ತವೆ. ನಾವು ಎಲ್ಲ ಕರೆಕ್ಟಾಗಬೇಕು, ಕರೆಕ್ಟಾಗಬೇಕು ಅತ್ಯಂತ ಪಾಮರರಿಗೆ ಹೇಳಿರುವ ಹಂತ. ಅತ್ಯಂತ ಪಾಮರರು ದುಷ್ಟಬುದ್ಧಿಯಿಂದ ಸ್ವಾರ್ಥದಿಂದ ಅಹಂಕಾರದಿಂದ ಮಾಡ್ತಾರಲ್ಲ, ಅವರಿಗೋಸ್ಕರ ಹೇಳಿರುವ ಹಂತ ಅದು ಅಲ್ಲವೇ. ಸ್ವಲ್ಪ ಮೇಲೆ ಮಟ್ಟಕ್ಕೆ ಬಂದಾಗ ಸಜ್ಜನರು ಧರ್ಮಾತ್ಮರು ದೃಷ್ಟಿ ಯಾವಾಗಲೂ ಧರ್ಮಬುದ್ಧಿ, ಈಗ ಅಂಥವರು ಈಗ ಶರಣಾಗತಿ ಹಂತಕ್ಕೆ ಹೋಗಬೇಕು. ಈಗ ಎಲ್ಲವರು ಈ ಎರಡು ಹಂತಗಳು ಗೊತ್ತಾಗದಿದ್ದರೆ ದುಷ್ಟರು ಪಾಪ ಮಾಡುತ್ತಾ ಶರಣಾಗತಿ ಎಲ್ಲ ಭಗವಂತ ಮಾಡಿಸಿದ್ದಂತ ತಪ್ಪಿಸ್ಕೊಳ್ತಾರೆ, ಅದು ಬೇಡ ಅಲ್ಲವೇ. ಧರ್ಮಾತ್ಮರು ಏನು ಮಾಡ್ತಾರೆ, ಈಗ ಧರ್ಮಾತ್ಮರಿಗೆ ಈಗ ಅಭಿಮಾನ ಬಿಟ್ಟು ಶರಣಾಗತಿ ಆಗಪ್ಪ ಭಗವಂತನಿಗೆ ಬಿಡು ಅಂತ ಅವರು ಈಗಲೂ ಇನ್ನೂ ಧರ್ಮ 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 ಅದೇ ಯೋಚನೆ ಮಾಡ್ತಾರೆ. ಸಾಕಾಯ್ತಪ್ಪ, ತುಂಬ ದಿವಸ ಧರ್ಮ ಮಾಡಿದ್ದೀರಿ, ಕಷ್ಟಪಟ್ಟು ತಪಸ್ಸಾಯಿತು, ಸಜ್ಜನರಾಗಿದ್ದೀರಿ, ಈಗ ಸಾಕು ಇನ್ನು ಬಿಡು, ಈಗೆಲ್ಲ ಭಗವಂತನಿಗೆ ಬಿಟ್ಟುಬಿಡು, ಈಗ ಆ ಹಂತ ಹೋಯಿತು ಅಂದರೆ ಬಿಡಲ್ಲ. ಕೆಲವರು ಅಲ್ಲಿ ಸಿಕ್ಕಾಕ್ಕೊಳ್ತಾರೆ, ಕೆಲವರು ಇದು ತಪ್ಪು ಮಾಡ್ಕೊಳ್ತಾರೆ. ಈಗ ಹೀಗಿರುತ್ತಾರೆ ಎರಡು ಬಗೆ ಜನರು, ಇವರಿಗೆ ಹೇಳಿ ಹೇಳಿದರೂ ಅರ್ಥವೇ ಆಗಲ್ಲ, ಅಲ್ಲೇ ಇರ್ತಾರೆ. ಈಗ ಏನು ಹೇಳಬೇಕು ಅಂದರೆ ಮರಿಗೆ ಶಾಸ್ತ್ರ ಕೇಳು, ಕೇಳಿದ್ದು ನಂಬಿಕೆ ಇದ್ದರೆ ಗುರುಗಳ ಮಾತು ಮಾಡು, ಇಲ್ಲದಿದ್ದರೆ ನಿಮ್ಮ ಇಷ್ಟ, ಏನು ಮಾಡ್ತೀವಿ, ಆಗ್ರಹ ಮಾಡಿ ಹಾಗೆ ಇಟ್ಕೊಂಡ್ರೆ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಬಟ್ ಕೇಳಿದರೆ ಹೇಳ್ತೀವಿ, ಕೇಳಿದರೆ ಹೇಳ್ತೀವಿ ಅಲ್ಲವೇ. ಆದ್ದರಿಂದ ಒಂದು ಹಂತ ಸ್ವಲ್ಪ ಅಂದರೆ ಹೃದಯಪೂರ್ವಕ ಧರ್ಮವೇ ಮಾಡಬೇಕೆಂದು ಮಾಡುತ್ತಾನೆ ಇರುತ್ತಾನೆ. ಈಗ ಅವರಿಗೆ ಆ ಹಂತ ಬಂದವರಿಗೆ ಬಂದವರಿಗೆ ಈಗ ಶರಣಾಗತಿ, ಈಗ ಮತ್ತೆ ಧರ್ಮ ಗಿರ್ಮ ಗಿರ್ಮನ ಯೋಚನೆ ಮಾಡಬೇಡಿ. ಧರ್ಮ ನಡೆಯುತ್ತಲೇ ಇರುತ್ತದೆ, ಬೇಕು ಬೇಕೆಂದು ನಾವು ಅಧರ್ಮ ಮಾಡುವಕ್ಕೆ ಹೋಗಲ್ಲ. ಏಕೆ ಮೌಲಿಕವಾಗೇ ಧರ್ಮಾತ್ಮರು, ಅಧರ್ಮ ಏಕೆ ಮಾಡ್ತೀವಿ, ಮಾಡುವಕ್ಕೆ ಹೋಗಲ್ಲ ನಾವು, ಸುಳ್ಳು ಹೇಳುವುದು ಮೋಸ ಮಾಡುವುದಕ್ಕೆ ಹೋಗಲ್ಲ ನಾವು. ಈಗ ಚಿಂತೆ ಮಾಡಬೇಡಿ, ಕೆಲವೊಮ್ಮೆ ಕೋಪನೂ ಬರುತ್ತದೆ ಅಲ್ಲವೇ, ಆದರೂ ಬೇಜಾರು ಮಾಡಬೇಡ. ಅಭಿಮಾನ ಬಿಟ್ಟರೆ ಕೆಲವು ದಿವಸ ಇದ್ದು ಇದ್ದು ತಾನೇ ತಾನೇ ಹೋಗುತ್ತದೆ ಕೋಪ, ತಾನೇ ಹೋಗುತ್ತದೆ. ನೀವು ಅಭಿಮಾನ ಅಯ್ಯೋ ಅಯ್ಯೋ ಕೋಪ ಬಂತೆ ಅಯ್ಯೋ ಕೋಪ ಬಂತೆ ಅಂದರೆ ಜನರು ಹೇಳ್ತಾರೆ, ಸ್ವಾಮೀಜಿ ನನಗೆ ಕೋಪ ಇದೆ, ನನ್ನ ಕೋಪ ಬಿಡ್ತಾ ಇಲ್ಲ, ಕೋಪ ಬಿಡ್ತಾ. ನೀವು ಕೋಪ ಮೇಲಿನ ದೃಷ್ಟಿ ಇಟ್ಕೊಂಡ್ರೆ ಬಿಡಲ್ಲ, ಬಿಡಲ್ಲ. ಅದೇ ಅಯ್ಯೋ ಕೋಪ ಅಯ್ಯೋ ಕೋಪ ಅಯ್ಯೋ ಕೋಪ ನೀವು ಅಲ್ಲೇ ಇರ್ತದೆ, ಅಲ್ಲೇ ಇರ್ತದೆ, ಎಷ್ಟು ದಿವಸ ಆದರೂ ಅಲ್ಲೇ ಇರ್ತದೆ, ಬಿಡಲ್ಲ. ನೀವು ಮೊದಲು ಶರಣಾಗತಿಯಾಗ, ಭಗವಂತನಿಗೆ ಬಿಟ್ಟು ಬಿಡು. ಮೊದಲು ಒಂದೆರಡು ಸಲ ನಾಲ್ಕು ಸಲ ಹತ್ತು ಸಲ ಬರುತ್ತದೆ ಕೋಪ, ನಂತರ ನಂತರ ತಾನೇ ಹೋಗುತ್ತದೆ, ತಾನೇ ಹೋಗ್ತದೆ, ಬಿಡಿ. ಮೊದಲು ಶರಣಾಗತಿ ನೋಡ್ಕೋ, ಅವರೇ ಮಾಡಿಸ್ತಾ ಇದ್ದಾರೆ, ಅದೇ 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 ಕೆಲವು ದಿವಸಕ್ಕೆ ಹೋಗ್ತದೆ. ಹೋಗದಿದ್ದರೂ ಇದ್ದರೂ ಪರವಾಗಿಲ್ಲ, ಚಿಂತೆ ಮಾಡಬೇಡ. ಏಕೆಂದರೆ ನೀವು ಬೇಕು ಬೇಕೆಂದೇನು ಮಾಡ್ತಾ ಇಲ್ಲ, ಏನೋ ನಿನ್ನ ಮೂಲಕ ಮಾಡಿಸ್ತಾ ಇದೆ, ಚಿಂತೆ ಮಾಡಬೇಡ. ಆದ್ದರಿಂದ ಮೊದಲು ಧರ್ಮ, ಧರ್ಮ ಸ್ವಲ್ಪ ಗಟ್ಟಿ ಆದ ನಂತರ ಈಗ ಶರಣಾಗತಿ, ಶರಣಾಗತಿ. ಈಗ ಎಲ್ಲ ಲೀಲಾ ಮಾತ್ರ ನೋಡು, ಆವಾಗ ಮನಸ್ಸು ಆನಂದವಾಗ್ತದೆ. ಏನೇನು ನಡೆಯುತ್ತದೆ, ಕೆಲವೊಮ್ಮೆ ತಪ್ಪು, ಕೆಲವೊಮ್ಮೆ ಒಪ್ಪು, ಕೆಲವೊಮ್ಮೆ ಒಳ್ಳೆಯದು, ಕೆಲವೊಮ್ಮೆ ಕೆಟ್ಟದು, ಕೆಲವೊಮ್ಮೆ ಪ್ರೀತಿ ತೋರಿಸ್ತಾರೆ, ಕೆಲವೊಮ್ಮೆ ಕೋಪ ತೋರಿಸ್ತಾರೆ, ಎಲ್ಲವೂ ನಾಟಕ ನಡೆಯಲಿ. ನಿಮಗೆ ಇನ್ನೊಬ್ಬರು ತಪ್ಪು ಮಾಡಿದ್ದರೆ ಅನ್ಯಾಯ ಮಾಡಿದರೆ ಬೇಜಾರಾಗಲ್ಲ, ಒಬ್ಬರು ಒಳ್ಳೆಯ ಪ್ರೀತಿ ತೋರಿಸಿದ್ದರೆ ಅದು ಆನಂದವೇ, ತಪ್ಪು ಮಾಡಿದರೂ ಅದು ಆನಂದವೇ, ನಡೆಯಲಿ, ಚಿಂತೆ ಇಲ್ಲ. ಯಾಕಂದರೆ ಈಗ ಈ ಹಂತ ಬೇರೆ ಆಯಿತು, ಎಲ್ಲ ಭಗವಂತನ ರೂಪವೇ ಲೀಲಾ ರೂಪವೇ ನೋಡ್ತಾ ಇರು, ನೋಡ್ತಾ ಇರು, ನೋಡ್ತಾ ಇರು ಇದು. ಅದಕ್ಕೋಸ್ಕರ ಶ್ರೀಕೃಷ್ಣನ ಹತ್ತನೆಯ ಸ್ಕಂದದಲ್ಲೇ ಭಗವಂತನ ಲೀಲೆ ಹೇಳಿದ್ದಾರೆ. ಮೊದಲು ಸ್ವಲ್ಪ ಬೇರೆ ಇದು ಕಲ್ತ್ಕೊ, ಈಗ ಇಲ್ಲಿ ಬಂದಾಗ ಶರಣಾಗತಿ, ಅವರಿಗೆ ಬಿಟ್ಟುಬಿಡು.
ಆದ್ದರಿಂದ ಶ್ರೀಕೃಷ್ಣ ರುಕ್ಮಿಣಿಯನ್ನು ಮೆಚ್ಚಿಕೊಳ್ತಾ ಇದ್ದಾನೆ ಅಲ್ಲವೇ. ಪ್ರಶಂಸ, ನೀವು ನೋಡಿ ಎಷ್ಟು ಬುದ್ಧಿ ಚೆನ್ನಾಗಿದೆ ನಿಮ್ಮದು. ನಾನು ನಿನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಹೇಳಿದ್ದೀನಿ, ಆದರೂ ನನಗಿಂತ ಹೆಚ್ಚಿನ ಬುದ್ಧಿವಂತಿಕೆದಿಂದ, ಬುದ್ಧಿವಂತಿಕೆ ಅಂದರೆ ಆಧ್ಯಾತ್ಮಿಕ ಭಾವನ, ಏನು ಬೇಜಾರು ಮಾಡಿಕೊಂಡಿಲ್ಲ, ಮನಸ್ಸಿನಲ್ಲಿ ಬೇಜಾರು ದ್ವೇಷ ಕೋಪ ಏನು ಮಾಡದೆ ಅದೇ ಉದಾರ ಬುದ್ಧಿ. ಭಗವಂತನಲ್ಲಿ ಎಷ್ಟು ಭಕ್ತಿ, ಎಷ್ಟು ನಿಸ್ವಾರ್ಥ, ಎಷ್ಟು ನಿರ್ಮಲವಾದ ಭಾವದಿಂದ ಹೇಳುತ್ತಾ ಇದ್ದಾಳೆ ನೋಡಿ. ಅದು ನೋಡಿದಾಗ ಶ್ರೀಕೃಷ್ಣ ಹೇಳ್ತಾನೆ, ಅಯ್ಯೋ ಎಷ್ಟು ಅದ್ಭುತವಾಗಿದ್ದಾಳೆ ನೋಡಿ, ಇಂಥವರು ಇರುವುದು ತುಂಬ ಅಪರೂಪ. ಅದು ಮೆಚ್ಚಿಕೊಳ್ತಾ ಇದ್ದಾನೆ ನೋಡಿ. ಉಪಲಬ್ಧಂ ಪತಿ ಪ್ರೇಮ ಪಾತಿವ್ರತ್ಯಂಚ ತೇನಗೆ ತದ್ವಾಕ್ಯೈಶ್ಚಾಲ್ಯಮ. ನಾನು ಎಷ್ಟು ಪರೀಕ್ಷೆ ಮಾಡಿದ್ದರೂ ನೀವು ಒಂದು ಚೂರು ಅಲಗಾಡಲಿಲ್ಲ, ಅದೇ ನಿಷ್ಠ, ಅದೇ ಭಗವದ್ಭಾವದಲ್ಲಿ ನಿಷ್ಠ ಆಗಿದ್ದೀವಿ. ಹಾಗೂ ಹಾಗಿರಬೇಕು, ಅದು ಎಷ್ಟು ಅದ್ಭುತವಾಗಿದೆ ನೋಡಿ. ಏ ಮಾಂ ಭಜಂತಿ ತಾಂ, ಲೌಕಿಕರು ಮಾತ್ರ ಅಲ್ಲ ನನ್ನನ್ನು ಹೀಗೆ ಅಪಮಾನ ಮಾಡಬೇಕಾ, ಪತಿ ಅಂದರೆ ನನ್ನನ್ನು ಹೀಗೆ ನೋಡಬೇಕಾ, ನಾನೇನು ಮಾಡಿದೆ ಏನು ಮಾಡಲಿಲ್ಲ, ನನ್ನನ್ನು ಅದೇಕೆ ಮಾಡಬೇಕು, ಇದೇಕೆ ಮಾಡಬೇಕು. ಸಣ್ಣ ಪುಟ್ಟ ಪ್ರತಿಯೊಂದು ಕೆಲಸಕ್ಕೆ ಅದೇಕೆ ಇದೇಕೆ ಇದೇಕೆ ಅಂದರೆ ಈಗ ಅದಕ್ಕೆ ಅಂತವಿಲ್ಲ. ಪ್ರತಿಯೊಂದು ಸಣ್ಣ ಪುಟ್ಟದು ಕೆಲಸಗಳೇ ನೋಡ್ತಾ ಇದ್ದರೆ ಈಗ ದುಃಖವೇ ದುಃಖ ಉಳಿಯುತ್ತದೆ. ಅದರಿಂದ ಇವುಗಳ ಮೇಲೆ ದೃಷ್ಟಿ ಬಿಟ್ಟು ಮೊದಲು ಮನುಷ್ಯ ಹೃದಯ ನೋಡ್ಕೋ, ಇದೆಲ್ಲ ಲೀಲಾ ಮಾತ್ರ ಎಂದು ಬಿಡು. ಕೆಲವೊಮ್ಮೆ ಅದು, ಕೆಲವೊಮ್ಮೆ ಅದು, ಕೆಲವೊಮ್ಮೆ ಒಳ್ಳೆಯದು, ಕೆಲವೊಮ್ಮೆ ಕೆಟ್ಟದು, ಎರಡೂ ನಡೆಯುತ್ತವೆ ಬಿಡು, ನಡೆಯಲಿ. ಕೆಲಸ ಮೇಲೆ ದೃಷ್ಟಿ ಇಲ್ಲ, ಕೆಲಸ ಬಿಟ್ಟು ಭಗವಂತನ ಮೇಲೆಗೆ ಹೋಗಲಿ, ಇದೆಲ್ಲ ಭಗವಂತನೇ ಮಾಡಿಸ್ತಾ ಇದ್ದಾನೆ. ಏನು ಮಾಡಿಸ್ತಾ ಇದ್ದಾನೆ, ಮಾಡಿಸುವ ಕೆಲಸ ಮೇಲೆ ದೃಷ್ಟಿ ಇಡಬೇಡ, ಮಾಡಿಸುವವನವನು, ದೃಷ್ಟಿ ಅಲ್ಲಿರಲಿ, ಇದು ನಡೆಯುತ್ತೆ ನಡೆಯಲಿ, ದೃಷ್ಟಿ ಅಲ್ಲಿಗೆ ಹೋಗಲಿ, ಇದು ನಡೆಯುತ್ತದೆ ಬಿಡು. ಆವಾಗ ಈಗ ಲೌಕಿಕ ವ್ಯವಹಾರ ನಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ, ನಮ್ಮ ಮನಸ್ಸನ್ನು ಕೆಡಿಸಲ್ಲ, ನಡೆಯುತ್ತದೆ ನಡೆಯಲಿ, ಹಾಗೇ ಇರುತ್ತದೆ. ಬಗೆ ಬಗೆ ಜನರು, ಬಗೆ ಬಗೆ ಬುದ್ಧಿಗಳು, ಯೋಚನೆಗಳು, ಏನೋ ಅವರು ತಪ್ಪಿದ್ದರು ಹೇಳಿದ್ದರು, ಇದು ಬೇಡಪ್ಪ ತಪ್ಪಾಗ್ತದೆ, ಎಲ್ಲ ಚೆನ್ನಾಗಿ ಹೇಳ್ತೀವಿ, ಹೌದೊಂದು ಹೇಳ್ತಾನೆ, ಮತ್ತೆ ಅದೇ ಮಾಡಿ ಬರ್ತಾನೆ. ಇದು ಸಿಟ್ಟು ಬರ್ತದೆ, ನಾನು ಹೇಳಲಿಲ್ಲವ, ಹತ್ತು ಸಲ ಹೇಳಿದ್ದೀನಿ, ಅದು ಬೇಡ ಎಂದು ಹೇಳಿ ನೀವು ಮತ್ತೆ ಅದೇ ಮಾಡ್ತೀವಿ, ಮಾಡ್ತಾನೆ ಅಷ್ಟೇ. ಹೇಗೆ ಮಾಡಿದೆ ಅಂದರೆ ಮಾಡಿದೆ ಅಷ್ಟೇ, ಈಗ ಅರ್ಥ ಇಲ್ಲ ಅದಕ್ಕೆ, ಅವ್ರ ಬುದ್ಧಿ ಹಾಗೆ, ಏನು ಮಾಡೋಕ್ಕಾಗಲ್ಲ. ಈಗ ನೀವು ಬೇಜಾರು ಮಾಡಿದ್ರು, ಬೇಜಾರು ಮಾಡಿದ್ರೆ ಏನು ಪ್ರಯೋಜನವಿಲ್ಲ, ಅವ್ರು ಹಾಗೆ ಇರ್ತಾನೆ, ಅದು ಹಾಗೆ ನಡೆಯುತ್ತದೆ. ಆಯಿತು ಭಗವಂತ ಹೇಗೆ ಮಾಡಿಸ್ತಾನೆ, ಲೀಲ ನಡೆಯಲಿ ಎಂದು ಬಿಟ್ಟುಬಿಡು. ನೀವು ಹೇಳುವಾಗ ಹೇಳು, ಬುದ್ಧಿವಂತನಾದರೆ ಮಾಡ್ತಾನೆ, ಮಾಡದಿದ್ದರೆ ಬಿಡು ಅಷ್ಟೇ. ಹೇಳುವುದು ನಮ್ಮ ಕೆಲಸ, ಈಗ ಮಿಕ್ಕದು ಏನು ಮಾಡ್ತಾನೆ ಬಿಟ್ಬಿಡು. ಹಾಂ, ಹಾಗಿರಬೇಕು. ಆವಾಗಲೇ ಮನಸ್ಸಿಗೆ ಸಮಾಧಾನ ಆಗುತ್ತದೆ, ದೃಷ್ಟಿ ಭಗವಂತನ ಕಡೆಗೆ ತಿರುಗುತ್ತದೆ, ನಾಮರೂಪ ಬಿಡುತ್ತದೆ. ಪ್ರಪಂಚ ದೃಷ್ಟಿ ಬಿಡಬೇಕು, ಭಗವಂತನ ಕಡೆಗೆ ತಿರುಗಬೇಕು ಅಲ್ಲವೇ. ಅದಾಗದಿದ್ದರೆ ಏನಾಗುತ್ತದೆ, ಮತ್ತೆ ನಾಮರೂಪ ಕೆಲಸ, ನಾಮರೂಪ ಕೆಲಸ, ಅದರಲ್ಲೇ ಸಿಕ್ಕಾಕ್ಕೊಂಡರೆ ಪ್ರಪಂಚ ಒಂದು ದಿವಸ ಬಿಡುತ್ತದೆ, ನಾಮರೂಪ ಕೆಲಸ ಬಿಡಲ್ಲ. ಇದು ಹೀಗೆ ಇರುತ್ತದೆ ಅನಾದಿ ಅನಂತ, ಎಷ್ಟು ದಿವಸ ಆದರೂ ಇದೆ, ಈಗ ಇದಕ್ಕೆ ಒಂದು ಅಂತ ಇಲ್ಲ, ಒಂದು ಮುಗಿಯೋದಿಲ್ಲ, ಹೀಗೆ ಇರ್ತದೆ ನಾಟಕ. ನಾಟಕಕ್ಕೆ ಒಂದು ದಿವಸ ಟಿ ವಿ, ಮೊದಲು ಅಂದ್ಕೊಂಡಿದ್ದೀವಿ, ಮೊದಲು ಒಂದೇ ಒಂದು ಚಾನಲ್ ಇತ್ತು ಅಲ್ಲವೇ. ಒಂದು ಚಾನಲ್ ನೋಡಿದಾಗ ಈ ಚಾನಲ್ ಈ ಕಾರ್ಯಕ್ರಮ ಅಂತಾರೆ, ಅದು ಅದು ನಂತರ ಅದು. ಎರಡು ಚಾನಲ್ ಇದ್ದರೆ ಇದು ಚೆನ್ನಾಗಿದ್ದಾಗ ಇದು ನೋಡ್ತೀವಿ, ನಾಲ್ಕಾರು ಹತ್ತು ಚಾನಲ್ಸ್ ಆಯಿತು, ಯಾವುದು ನೋಡೋಕೆ ಯಾವುದಕ್ಕೆ ಟೈಮೇ ಇಲ್ಲ. ನಿಮಗೆ ಯಾವ ಇಷ್ಟವೋ ಒಂದೋ ಎರಡೋ ನೋಡ್ಕೊಂಡು ಮಿಕ್ಕದು ಬಿಟ್ಬಿಡು, ಎಲ್ಲ ನೋಡೋಕ್ಕೆ ಹೋದರೆ ಏನಾಗ್ತದೆ, ಯಾರಿಂದ ಆಗಲ್ಲ. ಈಗ ಎಷ್ಟಿವೆಯೋ, ಹತ್ತಿವೆಯಾ, ಹೆಚ್ಚಿರೋ, ತುಂಬ ಇವೆ ಅಂತೆ, ಹೆಚ್ಚೇ ಎಷ್ಟೋ ಇವೆ ಚಾನಲ್ಗಳು. ಯಾವುದು ಬೇಕೋ ಯಾವುದೋ ಒಂದೆರಡು ನೋಡ್ಕೋ, ಅದೆಲ್ಲ ನೋಡಬೇಕಂದ್ರೆ ನಿಮಗೆ ಒಂದು ಜನ್ಮ ಅಲ್ಲ, ಹತ್ತು ಜನ್ಮಗಳು ಸಾಕಾಗಲ್ಲ. ಅದು ಯಾವುದೋ ಒಂದೆರಡು ನೋಡ್ತೀವಿ, ಮಿಕ್ಕದು ಬಿಡ್ತೀವಿ. ಈ ಪ್ರಪಂಚ ಅಷ್ಟೇ, ಎಷ್ಟೋ ಇರುತ್ತದೆ, ಎಲ್ಲ ನೋಡಬೇಡ. ಯಾವುದೋ ದೃಷ್ಟಿನಾಮ ರೂಪಗಳ ಮೇಲೆ ಇಟ್ಟರೆ ಏನಾಗಲ್ಲ, ಇನ್ನು ಟೆನ್ಷನೇ ಹೆಚ್ಚು, ದುಃಖ ಹೆಚ್ಚು ಆಗುತ್ತದೆ. ಕೆಲವು ತಪ್ಪು, ಕೆಲವು ಒಪ್ಪು, ಕೆಲವು ಒಳ್ಳೆಯದು, ಕೆಲವು ಕೆಟ್ಟವು, ಕೆಲವು ದುಃಖ, ಕೆಲವು ಲಾಸ್ ಆಗುತ್ತದೆ, ಹಣ ವೇಸ್ಟ್ ಆಗುತ್ತದೆ. ಅಯ್ಯೋ ವೇಸ್ಟ್ ಆಯಿತು ಅಂದರೆ ಆಯ್ತು, ಭಗವಂತನಲ್ಲಿ ಇಲ್ಲ, ಹೀಗೆ ಇದು ವೇಸ್ಟ್ ಆಗಲಿ, ನಮ್ಮದಲ್ಲ ಅಂದ್ಕೊಂಡು ಭಗವಂತನಿಗೆ ಬಿಟ್ಟೆ ಅಂದ್ಕೊಂಡು ಬಿಡಿ. ಕೆಲವು ನಮ್ಮ ಕೈಯಲ್ಲಿಲ್ಲ, ಹೋಗುತ್ತದೆ, ವೇಸ್ಟ್ ಆಗ್ತದೆ ಬಿಡಿ. ಕೆಲವು ಒಳ್ಳೆಯದು ಜೋಪಾನವಾಗಿಡ್ತೀವಿ, ಸುಮ್ಮನೆ ಹೋಗಿ ವೇಸ್ಟ್ ಮಾಡಿ ಬರ್ತಾನೆ, ಆಯಿತು ನಡೆಯಲಿ, ಏನು ಮಾಡೋಕ್ಕಾಗಲ್ಲ. ಅದು ಇದು ಶರಣಾಗತಿ. ಲೀಲ ಅಂದರೆ ಏನು ಹೇಳ್ತಾರೆ, ಕತೆ ಕೇಳುವುದಾದ್ರೆ ಕತೆ ಎಲ್ಲರೂ ಕೇಳ್ತಾರೆ, ಅದಿಲ್ಲ. ನಿಮ್ಮ ಬುದ್ಧಿ, ನಿಮ್ಮ ತಿಳುವಳಿಕೆ, ನೀವು ಯಾವ ಭಾವದಿಂದ ನೋಡ್ತಾ ಇದ್ದೀರಿ ಅಲ್ಲಿರಬೇಕು ಅಲ್ಲ, ಇದು ನಡೆಯುತ್ತೆ ನಡೆಯ. ಆವಾಗ ದೃಷ್ಟಿ ಪ್ರಪಂಚದಿಂದ ತಪ್ಪುತ್ತದೆ, ಭಗವಂತನ ಕಡೆಗೆ ಹೋಗ್ತದೆ. ಅವನ ಹಿಂದೆ ಇದ್ದು ಎಲ್ಲ ಮಾಡಿಸ್ತಾ ಇದ್ದಾನೆ ನಾಟಕ, ನಿಮ್ಮ ಮೂಲಕ, ನಮ್ಮ ಮೂಲಕ, ಎಲ್ಲರ ಮೂಲಕ ನಡೆಯುತ್ತಾ ಇದ್ದೇನೆ. ಆವಾಗ ಪ್ರಪಂಚವೆಲ್ಲ ಸುಂದರವಾಗಿ ಕಂಡುಬರ್ತದೆ. ಸೂರ್ಯ, ಚಂದ್ರ, ನಕ್ಷತ್ರ, ಸೂರ್ಯೋದಯವಾಗ್ತಾ ಇದ್ದಂತೆ, ಸೂರ್ಯಾಸ್ತ ಅಂತೆ, ಭೂಮಿ ನಡೆಯುತ್ತದೆ, ಮನುಷ್ಯರು ನಡೆಯುತ್ತಾರೆ, ಪ್ರಪಂಚ ನಡೆಯುತ್ತದೆ. ಕೆಲವರು ಅದು ಮಾಡ್ತಾರೆ, ಕೆಲವರು ಇದು ಮಾಡ್ತಾರೆ, ಕೆಲವರು ಜಗಳ ಮಾಡ್ತಾರೆ. ಮಕ್ಕಳು ನೋಡ್ತೀವಿ ನೋಡಿ, ಅವ್ರು ಬೈಯುತ್ತಾನೆ, ಅವನು ಅಳುತ್ತಾನೆ, ಇವನು ಹೊಡೆಯುತ್ತಾನೆ, ಇವರು ಕಿತ್ಕೊಳ್ತಾನೆ, ಇವರು ಅಳ್ತಾರೆ.
ಯಾವುದು ನಾವು ಬೇಜಾರು ಮಾಡ್ಕೊಳ್ಳ, ಮಕ್ಕಳು ಹಾಗೆ ಮಾಡ್ತಾರೆ ಸುಮ್ಮನೆ ನೋಡ್ತೀವಿ. ಯಾವುದು ನೀವು ಸೀರಿಯಸ್ ತಗೊಂಡ್ರೆ ಆ ಮಗು ಮೇಲೆ, ಇವರಿಗೆ ಕೋಪ ಇವರ ಮೇಲೆ, ಈಗ ಕೋಪ ಮಾಡ್ತಾ ಇದ್ದರೆ ಯಾವ ಮಗು ಮೇಲೆ, ಎಲ್ಲರ ಮೇಲೆ ಕೋಪ ಬರ್ತದೆ ಅಲ್ಲ. ಸುಮ್ಮನೆ ನಾಟಕ, ಅವನು ಅಳುತ್ತಾನೆ ನಂತರ ಸುಮ್ಮನೆ ನಗುತ್ತಾನೆ ಮತ್ತೆ ಆಟ ಆಡ್ತಾರೆ, ಅವರಿಬ್ಬರು ಆಟ. ಈಗ ನಗುತ್ತಾನೆ ಮತ್ತೆ ಸ್ವಲ್ಪ ಹೊತ್ತಿಗೆ ಹೋಗಿ ಈಗೇನೆ ಹತ್ತು ಹತ್ತು ಎದ್ದು ಎದ್ದು ಹೋಗಿ ಮತ್ತೆ ಅವ್ರ ಜೊತೆಗೆ ಆಟ ಆಡ್ತಾರೆ. ಏನಾದರೂ ಅರ್ಥ ಇದೆ? ನಮ್ಗೆ ಅನಿಸುತ್ತೆ ಇದೇನಪ್ಪ ಇಷ್ಟೊತ್ತು ಜಗಳ ಮಾಡಿದ, ಅತ್ತ ನಾನು ಅವ್ರು ಹೋಗಲ್ಲ ಹೇಳಿದ್ರೆ ಮತ್ತೆ ಅವರೇ ಬೇಕು. ಅದು ಸುಮ್ಮನೆ ಆಟ. ಇದು ಹಾಗೆ ಪ್ರಪಂಚ, ಪ್ರಪಂಚನೇ ಹಾಗೆ. ಮತ್ತೆ ಜಗಳ ಮಾಡ್ತಾರೆ, ಏನೋ ಮಾಡ್ತಾರೆ, ಹೋಗುತ್ತದೆ ಹಣ, ಹೋಗುತ್ತದೆ ವೇಸ್ಟ್ ಆಗ್ತದೆ, ಕಷ್ಟ ಆಗ್ತದೆ, ಆಯಿತು ಮತ್ತೆ ಅಷ್ಟೇ ವ್ಯವಹಾರ ಅಷ್ಟೇ. ಯಾವುದು ಏನು ಹೇಳೋಕ್ಕಾಗಲ್ಲ, ಸುಮ್ಮನೆ ನಾಟಕ. ಯಾವಾಗ ಲೀಲಾ ಎಂದು ನೋಡ್ತೀವೋ, ಯಾವುದು ಮನಸ್ಸಿನಲ್ಲಿ ಅವರು ಅದು ಬೈದ, ಇವನು ಹೊಡೆದ, ಇವನು ನನ್ನ ಕಿತ್ಕೊಂಡು ಹೋದ, ಯಾವುದು ಮನಸ್ಸಿನಲ್ಲಿ ಇಟ್ಕೊಂಡ ಬೇಡ, ದೊಡ್ಡ ದೊಡ್ಡದು ಹೋಗುತ್ತದೆ, ಭಯಂಕರ ತಪ್ಪು ಆಗುತ್ತದೆ, ಭಯಂಕರ ಅನ್ಯಾಯವೂ ಆಗುತ್ತದೆ. ನಡೆಯಲಿ, ಜಗಲ್ಲೀಲಾ ನಡೆಯುತ್ತದೆ. ಇದರ ಹಿಂದೆ ಇರುವ ಭಗವಂತನ ಮೇಲೆ ದೃಷ್ಟಿ ಇಟ್ಕೋ, ನಮ್ಮ ಮನಸ್ಸಿಗೂ ಸಮಾಧಾನವಾಗ್ತದೆ, ಇದು ನಡೆಯುತ್ತದೆ. ಇದೇ ಇಲ್ಲಿ ನೋಡುತ್ತಿದ್ದು. ಆದ್ದರಿಂದ ರುಕ್ಮಿಣಿ ಹೇಳಿದ್ದೇನು, ಹಿಂದೆ ಅಸುರರಿರಲಿ ಯಾರೇ ಇರಲಿ ಅವರು ತೊಂದರೆ ಕೊಡಲಿ, ರುಕ್ಮಿಣಿಗೆ ಮನಸ್ಸಿಗೆ ಬಂತು, ಪತ್ರ ಬರೆದರು, ಶ್ರೀಕೃಷ್ಣ ಒಪ್ಕೊಂಡರು, ಬಂದುಬಿಟ್ಟರು, ಮಿಕ್ಕದೇನೇ ಆಗಲಿ ಚಿಂತನೆ ಇಲ್ಲ. ಶ್ರೀಕೃಷ್ಣ ಏನು ಪರೀಕ್ಷೆ ಮಾಡಿದ್ದರೂ ಶ್ರೀಕೃಷ್ಣನಿಗೆ ಪೂರ್ತಿ ಶರಣಾಗತಿ, ಅವನೇ ಸರ್ವಸ್ವ, ಎಲ್ಲ ಬ್ರಹ್ಮಾಂಡವೂ ಸರ್ ಪರಮಾತ್ಮನೇ, ಅಲ್ಲೇ ಇಟ್ಕೊಂಡ್ರಿಗೆ ಬೇರೆ ಯಾವುದು ದೃಷ್ಟಿ ಇಲ್ಲ, ಯೋಚನೆ ಇಲ್ಲ, ಅದಕ್ಕೂ ಹಾಗೆ ಇರಬೇಕು. ಅದರಿಂದ ದಿಷ್ಟ್ಯಾ ಗೃಹೇಶ್ವರ ಸಕೃನ್ಮಯತ್ವಯ ಕೃತಾನವೃತ್ತಿ ಭವ ಮೋಚನಿಕ. ನೀವು ಸಂಸಾರ ಮೋಚನ, ಸಂಸಾರದಿಂದ ನಾನು ನನ್ನದು ಅಭಿಮಾನ ಬಿಡಿಸುವ ಹಾಗೆ ನನ್ನ ಸೇವೆ ಮಾಡಿದ್ದಿ. ಅದು ಯಾರೋ ಒಬ್ಬರನ್ನು ಗುರುವು ಪತಿ ಇಟ್ಕೊಳ್ಳಬೇಕಲ್ಲವೇ, ಒಬ್ಬ ಗುರುಗಳು, ಒಬ್ಬರು ಭಗವಂತ, ಒಬ್ಬರು ಪತಿ ಅಂದರೆ ಅರ್ಥವೇನು? ಇವರು ನಮಗೆ ಶರಣಾಗತಿಗೆ ಭಕ್ತಿಗೆ ಒಂದು ಸಪೋರ್ಟ್ ಬೇಕು, ಆಧಾರ ಬೇಕು. ಅದರಿಂದ ಶ್ರೀಕೃಷ್ಣನನ್ನೇ ಇಟ್ಕೊಂಡು ಮಿಕ್ಕ ಲೌಕಿಕ ಪ್ರಪಂಚದಿಂದ ಆಸಕ್ತಿ ಅಭಿಮಾನ ಮೋಹ ಎಲ್ಲ ಬಿಟ್ಟು ಇಲ್ಲೇ ಮನಸ್ಸು ಇಟ್ಕೊಂಡರು. ನೀವು ನನಗೆ ಎಷ್ಟು ಸೇವೆ ಮಾಡಿದ್ದಿ ಅಂದರೆ, ನಾನು ನನ್ನದು ಅಭಿಮಾನವು ಪೂರ್ತಿ ಕರಗಿ ಹೋಗುವ ಹಾಗೆ ನೀವು ನನಗೆ ಭವಮೋಚಿನಿ, ಸಂಸಾರದಿಂದ ಮೋಕ್ಷ ಆಗುವ ಹಾಗೆ ನನಗೆ ಸೇವೆ ಮಾಡಿದ್ದಿ. ಅದರಿಂದ ನಿನಗೆ ಸಂಸಾರವಿಲ್ಲ, ಎಲ್ಲ ಬಿಟ್ಟು ಹೋಯಿತು, ನೀನು ಪರಿಪೂರ್ಣ ಸ್ವರೂಪವೇ ಆಗಿದ್ದಿ. ಏಕೆ? ಇದು ದುಷ್ಟರಿಂದ ಆಗಲ್ಲ, ಈ ತರಹ ಜೀವಿಸುವುದು ದುಷ್ಟರು ಮಾಡೋಕ್ಕಾಗಲ್ಲ. ಸುದುಷ್ಕರ ಸೌಸುತರಾಮ್ ದುರಾಶಿಷೋ, ದುಷ್ಟರಿಗೆ ಸ್ವಾರ್ಥಪರರು ಲೌಕಿಕರಾದ ಸ್ತ್ರೀಯರಾಗಲಿ ಪುರುಷರಾಗಲಿ, ಲೌಕಿಕ ಬುದ್ಧಿ ಇಟ್ಕೊಂಡವರಿಗೆ ಇಷ್ಟು ನಿಸ್ವಾರ್ಥದಿಂದ ಸೇವೆ ಮಾಡೋಕ್ಕಾಗಲ್ಲ, ಇಷ್ಟು ಭಕ್ತಿಯಿಂದ ನಿಸ್ವಾರ್ಥದಿಂದ ನಿರಭಿಮಾನದಿಂದ ಸೇವೆ ಮಾಡೋಕ್ಕಾಗಲ್ಲ. ಅದರಿಂದ ಅಸುಂಭರಾಯ ನಿಕೃತಿಂಜುಷಸ್ತ್ರೀಯಾ, ಸ್ವಾರ್ಥಪರರು ವಿಷಯ ಭೋಗಪರಾಯಣರು ಅಭಿಮಾನಿಗಳು, ನನಗದೇ ಬೇಕು, ಹಾಗೇ ಇರಬೇಕು, ಇದೇ ಇರಬೇಕು, ನಮ್ಮ ಕುಟುಂಬ ಅಭಿಮಾನ, ಹಣದ ಅಭಿಮಾನ, ವಸ್ತುಗಳ ಅಭಿಮಾನ, ಅಯ್ಯೋ ಅವರಿಗಿದೆ ನಮಗೆ ಬೇಕು, ಈಗ ಈ ಅವರಿಗಿದೆ ನಮಗೆ ಬೇಕು, ಈ ಈರ್ಷೆಗಳು ವಸ್ತುಗಳು ಇದಕ್ಕೆ ಅಂತವಿಲ್ಲ. ಜನರಿಗೆ ಬಗೆ ಬಗೆ ಇರುತ್ತದೆ, ಕೆಲವರಿಗೆ ಸಂಪದ, ಕೆಲವರಿಗೆ ಮನೆ, ಕೆಲವರಿಗೆ ಏನೋ ಇರುತ್ತದೆ, ಕಾರ್ ಇರುತ್ತದೆ, ಇನ್ನೇನೋ ಇರುತ್ತೆ. ಎಲ್ಲರಿಗೂ ಎಲ್ಲ ಇರಬೇಕಾ? ಕೆಲವರಿಗೆ ಅದೊಂದು ಇರುತ್ತೆ, ಇನ್ನೊಬ್ಬರಿಗೆ ಇನ್ನೊಂದು ಇರುತ್ತೆ ಅಷ್ಟೇ. ಅದರ ಮೇಲೆ ದೃಷ್ಟಿ ಇರಬಾರದು. ಜನರು ಅದರ ಮೇಲೆ ದೃಷ್ಟಿ ಇದ್ದರೆ ಈಗ ದುಃಖವೇ ದುಃಖ, ಸಂಸಾರ ಯಾವುದು ಬಿಡಲ್ಲ. ಆದ್ದರಿಂದ ನೀವು ಇನ್ನೊಬ್ಬರಿಗೆ ಏನಿದೆ ಎಂದು ನೋಡಲಿಲ್ಲ, ಸಂಪದ ನೋಡಲಿಲ್ಲ. ನೋಡಿ, ರಾಜರಿಗೆ ಶ್ರೀಕೃಷ್ಣನೇ ಹೇಳಿದ, ಮಿಕ್ಕ ಜನರಿಗೆ ರಾಜರಿಗೆ ಹೇಗಿದೆ ನೋಡು. ರುಕ್ಮಿಣಿ ಆ ಕಡೆ ನೋಡಲೇ ಇಲ್ಲ, ಶ್ರೀಕೃಷ್ಣ ಭಗವಂತ ಭಗವದ್ಭಾವದಲ್ಲಿದ್ದರಷ್ಟೇ, ಆ ಕಡೆ ನೋಡಲೇ ಇಲ್ಲ. ರಾಜ ಸಂಪದ ನೀವೇ ಅಲ್ಲ, ಇಡೀ ಜಗತ್ತು ನೀನೇ, ಇನ್ನೇಕೆ ಯಾವ ಸಂಪದ ಮೇಲೆ ದೃಷ್ಟೇ ಇಲ್ಲ. ಇದು ನೋಡಿ, ಈ ಭಾವದಿಂದ ನೋಡುವುದು ತುಂಬ ಅಪರೂಪ, ಎಲ್ಲರಿಂದ ಆಗಲ್ಲ. ಅದು ಸಾಕ್ಷಾತ್ ಶ್ರೀಕೃಷ್ಣ ತನ್ನ ಬಾಯಿದಿಂದ ಹೇಳ್ತಾ ಇದ್ದಾನೆ. ಅದರಿಂದ ನೀವು ಸಂಸಾರದಿಂದ ವಿಮುಕ್ತ. ಇಲ್ಲಿ ರುಕ್ಮಿಣಿ ಸಾಧನ ಮಾಡಿ ಮೋಕ್ಷ ಪಡ್ಕೊಳ್ಳಬೇಕಾಗಿಲ್ಲ, ಮಿಕ್ಕ ಸಾಮಾನ್ಯ ಸ್ತ್ರೀಯರಿಗೆ ಹೀಗಿರಬೇಕು ಎಂದು ತಾನು ಆಚರಿಸಿ ಲೀಲಾರೂಪವಾಗಿ ತೋರಿಸಿದ್ದಾನೆ. ಶ್ರೀಕೃಷ್ಣ ಹೇಗೆ ಪುರುಷ ರೂಪ ಲೀಲಾ ಧರಿಸಿ ಹೇಗಿರಬೇಕು ಎಂದು ತೋರಿಸಿದ್ದರೋ ಆಸಕ್ತಿ ಅಭಿಮಾನವಿಟ್ಕೊಳ್ಳದೆ, ರುಕ್ಮಿಣಿಯೂ ಹಾಗೆ. ಯಾಕೆ? ಅವರಿಗೆ ಸಾಧನ ಬೇಕಾ? ಇದೆಲ್ಲ ಮೋಕ್ಷ ಬೇಕಾ? ಅವಳು ಮೋಕ್ಷ ಸ್ವರೂಪರೇ, ಪರಮಾತ್ಮ ಸ್ವರೂಪಳೇ. ಆದ್ದರಿಂದ ತಾನು ಮನುಷ್ಯ ರೂಪ ಧರಿಸಿದಾಗ ಹೇಗೆ ನಾವು ಬೇಜಾರು ಮಾಡಿಕೊಳ್ಳಬಾರದು? ನಿಜವಾದ ಭಕ್ತಿ ಇರಬೇಕು, ಶರಣಾಗತಿ ಇರಬೇಕು, ಸೇವಾಭಾವ ಇರಬೇಕು, ಅಭಿಮಾನ, ಆಸಕ್ತಿ, ಸಂಪದ ನೋಡಿ ಮನುಷ್ಯರನ್ನು ಪುರುಷನನ್ನು ಸಂಪದ ನೋಡುವುದು ಬೇಡ, ಮಿಕ್ಕ ಏನೂ ನೋಡುವುದು ಬೇಡ, ಭಕ್ತಿ ಪ್ರಧಾನ ಎಂದಿಟ್ಕೊಂಡು ಮನುಷ್ಯರಿಗೆ ಒಂದು ಆದರ್ಶವಾಗಿ ಹೀಗಿರಬೇಕು ಎಂದು ತೋರಿಸಿದ್ದಾನೆ ಅಷ್ಟೇ. ಅದು ಇಲ್ಲಿ ರುಕ್ಮಿಣಿ ಪ್ರಶಂಸ ಅಂದರೆ ರುಕ್ಮಿಣಿಗೆ ಬೇಕೆಂದ ಅರ್ಥ ಅಲ್ಲ. ರುಕ್ಮಿಣಿ ಹಾಗೆ ಜೀವಿಸಿರುವವರು ಮಿಕ್ಕ ಸ್ತ್ರೀಯರೆಲ್ಲರಿಗೆ ಹೀಗೆ ಸದ್ಗತಿ, ಮೋಕ್ಷ, ಪರಮಾತ್ಮ ಪ್ರಾಪ್ತಿ ಸಿಗ್ತದೆ ಎಂದು ರುಕ್ಮಿಣಿ ಅವಳಿಗೆ ಆದರ್ಶವಾಗಿ ನಿಂತಳಷ್ಟೆ. ಆದ್ದರಿಂದ ನತ್ವಾದೃಶೀಂ ಪ್ರಣಯಿನೀಂ ಗೃಹಿಣೀಂ ಗೃಹೇಶು
ಗೃಹದಲ್ಲಿ ನಿನ್ನಂಥ ಗೃಹಿಣಿ, ನಿನ್ನಂಥ ಪತ್ನಿ, ಪ್ರಣಯಿನಿ ಇಷ್ಟು ಇಂಥ ಪ್ರೇಮ, ಇಂಥ ನಿಸ್ವಾರ್ಥವಾದ ಒಂದು ಶರಣಾಗತಿ ಭಕ್ತಿ ಇರುವವರು ಅಪರೂಪ, ಇರುವುದೇ ಕಡಿಮೆ. ಪಶ್ಯಾಮಿ, ನಾನು ಎಲ್ಲಿ ನೋಡಲಿಲ್ಲ ಇಂಥವರನ್ನು. ಮಿಕ್ಕ ಎಷ್ಟೋ ಸ್ತ್ರೀಯರಿದ್ದಾರೆ ಯಾರಿಗೆ ನಿನ್ನಂಥ ಭಕ್ತಿ, ನಿನ್ನಂಥ ಶರಣಾಗತಿ, ನಿನ್ನಂಥ ಅದೊಂದು ಪೂರ್ತಿ ಒಂದು ಮೋಕ್ಷ ಸಾಧನವಾದ ಆಧ್ಯಾತ್ಮಿಕ ಸಾಧನವೇ ಆಯಿತು. ಓಹ್, ಇದು ನಿಂತು ಹೋಯ್ತೇಕೆ? ಅಧ್ಯಾತ್ಮ ಸಾಧನವೇ ಆಯಿತು. 60 ಹೆಚ್ಚಾಯ್ತಾ ಏನು ಅಲ್ಲ. ಮಾನಿನಿ ಯಯಾ ಸ್ವವಿವಾಹ ಕಾಲೇ, ಏಕೆಂದರೆ ನಿನ್ನ ವಿವಾಹ ಸಮಯದಲ್ಲಿ ನಿನ್ನ ಅಣ್ಣನ ಮೇಲೆ ನಾನು ಆ ಮುಂಡನ ಮಾಡಿದೆ, ಅವರನ್ನು ಸಾಯಿಸುವಕ್ಕೆ ಹೋದೆ, ಅವರನ್ನು ಅಪಮಾನ ಮಾಡಿದೆ. ಪ್ರಾಪ್ತ ಅನೃಪ ನವಗಣ್ಣ ಅಯ್ಯ, ಆ ರಾಜರನ್ನೆಲ್ಲ ಸೋರಿಸಿ. ಓ, ಏನೋ ಆಯ್ತು, ಅಕ್ಕಿ ಮುಡುಗಿ ಹೋಯ್ತು, ಏನೋ ಬಿಡೋಣ. ನೀವು ನಿಮ್ಮ ಒಂದು ರಹಸ್ಯ, ಟೈಮ್ ಆಯಿತು, 1-2 ಮುಗಿಸ್ತೆ. ಒಂದು ನಿಮ್ಮ ಅಭಿಲಾಷೆಯನ್ನು ಒಬ್ಬ ಬ್ರಾಹ್ಮಣರ ಮೂಲಕ ಪತ್ರ ಬರೆದು ಕಳಿಸಿದ್ದೀಯಲ್ಲ, ಅದು ನುಡಿದ್ದಾಗಲೇ ಗೊತ್ತಾಗ್ತದೆ. ಉಪಶ್ರುತ, ನನ್ನ ಕುರಿತು ದೂರದಿಂದಲೇ ಕೇಳಿ ನನ್ನ ಮೇಲೆ ಭಕ್ತಿ ಇಟ್ಕೊಂಡಿದ್ದೀವಿ ಅಂದರೆ ಇದು ಸಾಮಾನ್ಯರಿಂದ ಆಗುತ್ತದಾ? ಮತ್ತೆ ಭ್ರಾತ್, ನಿನ್ನ ಅಣ್ಣಗೆ ರುಕ್ಮಿಕೆ ಅಪಮಾನ ಮಾಡಿದ್ದೀವಿ, ಇಷ್ಟು ಮಾಡಿದ್ದರೂ ನೀವು ಯಾವ ಕೋಪ ಮಾಡಿಕೊಂಡಿಲ್ಲ, ನನ್ನ ಮೇಲೆ ನಿಮಗೆ ಭಕ್ತಿ ಆಗಲಿ ಪ್ರೇಮ ಆಗಲಿ ಏನು ಕಡಿಮೆ ಆಗಲಿಲ್ಲ, ನಿಮ್ಮ ಅಣ್ಣನಿಗೆ ಅಷ್ಟು ಅಪಮಾನ ಮಾಡಿದ್ದರು ಏಕೆ? ಇದೆಲ್ಲ ಭಗವಂತನ ಲೀಲೆ ಎಂದು ಬಿಟ್ಟು ಬಿಟ್ಟು ತುಂಬ ಸಹಿಸ್ಕೊಳ್ಳಿದ್ದೀನಿ. ಹೇಳ್ತಾರೆ, ದುಃಖಂ ಸಮುತ್ತಮ ಅಸಹೋ, ಅಪ್ಪ ಭಯಂಕರ ದುಃಖ, ಏಕೆ? ನಿಮ್ಮ ಅಣ್ಣ ಅಷ್ಟೇ ಅಲ್ಲ, ಅಣ್ಣನನ್ನು ಸಾಯಿಸಿದ್ದಾನೆ. ಅದು ಮುಂದೆ ಬರುತ್ತದೆ, ಈಗ ಬಂದಿಲ್ಲ. ಮುಂದೆ ಇವಳ ಮಗ ಅನಿರುದ್ಧ ಇರುತ್ತಾನೆ. ಅನಿರುದ್ಧನ ಮದುವೆ ಕಾಲದಲ್ಲಿ ಅನಿರುದ್ಧನಿಗೆ, ಅದು ಮುಂದೆ ಬರುತ್ತದೆ, ಆ ರುಕ್ಮಿ ಮಗಳನ್ನು ಕೊಡ್ತಾರೆ. ಆ ರುಕ್ಮಿ ಬಂದಾಗ ಈ ರುಕ್ಮಿಣಿಗೆ ಅಣ್ಣ, ಅವನು ಬಂದರೆ ಬಲರಾಮ ಕೋಪ ಮಾಡಿಕೊಂಡು ಏನೋ ಆಟದಲ್ಲಿ ಬಂದು ಅವನನ್ನು ಸಾಯಿಸಿಬಿಡ್ತಾನೆ. ರುಕ್ಮಿಣಿ ಏನು ಹೇಳಲಿಲ್ಲ. ಏಕೆ? ಇವರು ನನ್ನ ಅಣ್ಣನನ್ನು ಸಾಯಿಸಿದ್ದಾನೆ ಅಂದರೆ ಅವಳಿಗೂ ನೆಂಟನೆ ಆಗ್ತಾನೆ, ನನಗೆ ಆಗುತ್ತಾಳ? ಅವಳಿಗಾಗಲ್ಲವಾ? ಶ್ರೀಕೃಷ್ಣನಿಗಾಗಲ್ಲವಾ? ಶ್ರೀಕೃಷ್ಣನಿಗೆ ನೆಂಟರೆ, ಅದರಿಂದ ನೀವು ನನ್ನ ಅಣ್ಣನನ್ನು ಏಕೆ ಸಾಯಿಸಿದ್ದೀವಿ ಅಂದರೆ ನನಗೂ ಆಗುತ್ತಾನೆ ಭಾವ, ಆಗಲ್ಲವಾ? ಅವರಿಗೂ ಪ್ರೀತಿ, ಅದರಿಂದ ಇದು ನನ್ನ ಎಂದು ಅಭಿಮಾನದಿಂದ ಮಾತಾಡುವುದೇಕೆ? ಈಗ ಅವರಿಗೆ ಕಾಲ ಬಂತು, ಆಯಿತು, ಪ್ರಾಣ ಹೋಗಲಿ. ಎಲ್ಲ ದುಃಖವನ್ನು ಸಹಿಸಿಕೊಂಡಲು, ಯಾರನ್ನು ಬೈಯಲಿಲ್ಲ, ನಿಂದೆ ಮಾಡಲಿಲ್ಲ, ಸುಮ್ಮನೆ ಸಹಿಸಿಕೊಂಡ್ರು. ಇದು ಶ್ರೀಕೃಷ್ಣ ಹೇಳ್ತಾನೆ, ದುಃಖಂ ಸಮುತ್ತಮ ಸಹ, ಈ ಇತ್ತಂಥ ದುಃಖವನ್ನು ನೀವು ಸಹಿಸಿಕೊಂಡು ಒಂದು ಮಾತು ನನಗೆ ಹೇಳಲಿಲ್ಲ. ಸದಯೋಗ ಭೀತ್ಯ, ಏಕೆ? ಅದೇ ಭಕ್ತಿಯಿಂದ, ನಿಸ್ವಾರ್ಥದಿಂದ, ನಿರಭಿಮಾನದಿಂದ ಭಗವಂತನಿಗೆ ವಿಯೋಗವೂ ಆಗಬಾರದು, ಭಗವಂತನಿಂದ ನನಗೆ ವಿಯೋಗವಾಗಬಾರದು ಎಂದು ಸುಮ್ಮನೆ ಸಹಿಸಿಕೊಂಡು ಹಾಗೆ ಇದ್ದೀವಿ. ನೈವಾಬ್ರವೀಹಿ ಕಿಮ, ಒಂದು ಮಾತು ಹೇಳಲಿಲ್ಲ. ತೇನ ವಯಂಜಿತ ಅಷ್ಟೆ, ಈ ನಿನ್ನ ಭಕ್ತಿ, ಈ ನಿನ್ನ ಪ್ರೇಮ, ಇನ್ನ ನಿಸ್ವಾರ್ಥದಿಂದ ನಾನೇ ನಿನ್ನಿಂದ ಗೆಲ್ಲಲ್ಪಟ್ಟೆ ಎಂದು ಶ್ರೀಕೃಷ್ಣ ಹೇಳ್ತಾನೆ ನೋಡಿ. ತೇನ ವಯಂಜಿತ ಅಷ್ಟೆ, ನಿನ್ನ ಈ ಸದ್ಗುಣದಿಂದ ನಾನೇ ಸೋತು ಹೋದೆ, ನಾನು ನಿನ್ನಿಂದ ಗೆಲ್ಲಲ್ಪಟ್ಟೆ ಎಂದು ಶ್ರೀಕೃಷ್ಣ ಹೇಳ್ತಾನೆ. ದೂತಸ್ತ್ವಯ ಆತ್ಮಲಭನೆ ಸುವಿವಿಕ್ತ ಮಂತ್ರ ಪ್ರಸ್ತಾಪಿತೋ, ನೀವು ಆ ಬ್ರಾಹ್ಮಣನನ್ನು ಕಳಿಸಿದ್ದಿ, ಆ ಬ್ರಾಹ್ಮಣ ಬಂದಾಗ ಬ್ರಾಹ್ಮಣ ನನಗೆ ತಲುಪಿದ ಪತ್ರ ತಲುಪಿತು, ನಾನು ಬರುವ ಹೊತ್ತಿಗೆ ಸ್ವಲ್ಪ ಲೇಟಾಯಿತು. ಆ ಲೇಟಾಗಿದ್ದು ನೋಡಿಕೊಂಡು ಹಿಂದೆ ಮುಂದೆ ಯೋಚನೆ, ಕೃಷ್ಣ ಬಂದಿಲ್ಲ ಅಂದರೆ ಏನು ಮಾಡ್ತಾರೆ? ಆಯ್ತಪ್ಪ, ನಿಮ್ಮ ಮದುವೆ ಕ್ಯಾನ್ಸಲ್ ಎಂದು ಇವನನ್ನೇ ಶಿಶುಪಾಲನನ್ನು ಮಾಡ್ತೀನಿ ಎಂದು ಒಪ್ಕೊಂಡ್ರ? ಅಲ್ಲ, ಬರದಿದ್ದರೆ ಅಷ್ಟೇ, ಏನು ಹಿಂದೆ ಮುಂದೆ ಯೋಚನೆ ಮಾಡದೆ ಪ್ರಾಣ ಬಿಡುವುದಕ್ಕೆ ಸಿದ್ಧವಾಗಿದ್ದಳು. ನನಗೆ ಬದುಕಬೇಕಾಗೇ ಇಲ್ಲ, ಮಾಡಿಕೊಂಡರೆ ಶ್ರೀಕೃಷ್ಣ, ಇಲ್ಲದಿದ್ದರೆ ಅಂದರೆ ಅದು ನೋಡಿ ತ್ಯಾಗ ನಿಮ್ಮದು ನೋಡಿದ್ದರೆ, ಇದಮಂಗಮನನ್ಯ ಯೋಗ್ಯಂ ತಿಷ್ಠೇ ತತತ್ವ ಇವಯಂ ಪ್ರತಿನಂದಯಾಮಹ, ಇಂಥ ಭಕ್ತಿ ಇಂಥ ಪ್ರೇಮ ನಿನಗೆ ಮಾರು ಪ್ರೇಮ ತೋರಿಸುವುದಕ್ಕೆ ನಾವು ಯೋಗ್ಯರಲ್ಲ ಎಂದು ಹೇಳ್ತಾನೆ ಶ್ರೀಕೃಷ್ಣ. ನಿನ್ನ ನಿಸ್ವಾರ್ಥ ಪ್ರೇಮಕ್ಕೆ ಅಷ್ಟು ಸಮಾನ ಪ್ರೇಮ ತೋರಿಸೋಕ್ಕೆ ನಾವು ಯೋಗ್ಯನೇ ಅಲ್ಲ, ನನಗೆ ಅಷ್ಟು ಇಲ್ಲವೇ ಇಲ್ಲ. ಅದರಿಂದ ಅಭಿನಂದಯಾಮಹ, ನಿನ್ನನ್ನು ಪೂರ್ತಿ ಒಂದು ಭಕ್ತಿಭಾವದಿಂದ ಅಭಿನಂದನ ಮಾಡ್ತೀವಿ. ಅದಕ್ಕೆ ಮೀರಿ ನಾವು ಏನು ಮಾಡೋಕ್ಕಾಗಲ್ಲ, ಏಕೆಂದರೆ ಇದಕ್ಕೆ ಸಮಾನವು ನಾವು ಏನು ಮಾಡೋಕ್ಕಾಗ್ತದೆ, ಏನು ಕೊಡೋಕ್ಕಾಗಲ್ಲ. ಇದಕ್ಕೆ ಸಮಾನವಾದದ್ದು ನಮ್ಮ ಪರವಾಗಿ ಏನು ಕೊಡುವುದು, ಏನೂ ಇಲ್ಲ. ಇದಕ್ಕೆ ಸಮಾನ ಯಾವುದೂ ಇಲ್ಲ. ನೀವು ತೋರಿಸಿರುವ ನಿಸ್ವಾರ್ಥ ಪ್ರೇಮಕ್ಕೆ ಮತ್ತೆ ನನ್ನ ಕಡೆಯಿಂದ ತೋರಿಸತಕ್ಕದ್ದು ಯಾವುದೂ ಇಲ್ಲ, ಅಷ್ಟು ಅದ್ಭುತವಾಗಿದೆ. ತಿಷ್ಠೇತ ತತ್ವ ಇವ ಎಂ ಪ್ರತಿನಂದ ಯಾಮಹ, ಇದು ಶ್ರೀಕೃಷ್ಣ ರುಕ್ಮಿಣಿಗೆ ಹೇಳಿ ಈಗ ಮುಗಿಸ್ತಾನೆ. ಶ್ರೀ ಶುಕ ಉವಾಚ, ಏವಂ, ಈಗ ಪರಸ್ಪರದಲ್ಲಿರುವಂಥ ಒಂದು ನಿಸ್ವಾರ್ಥ ಪ್ರೇಮ ರುಕ್ಮಿಣಿ ಕೃಷ್ಣರಲ್ಲಿರುವುದು,
ಅಂದರೆ ಮನೆಯಲ್ಲಿ ಕೂತಿರುವಾಗ ಅವರು ಮಾತಾಡ್ತಾ ಇರುವುದು, ಸುಮ್ಮನೆ ಹರಟೆ ಮಾಡುವುದರಲ್ಲೇ ಎಷ್ಟು ಉದಾರವಾದ ಒಂದು ತಾತ್ವಿಕ ಅಂದರೆ ಏನು ಒಂದು ಭಕ್ತರಲ್ಲಿರುವಂಥ ಭಾವನೆಗಳನ್ನು, ಇವನ್ನೀ ಹರಟೆಗಳೇ, ಹರಟೆಗಳಲ್ಲೇ ಎಷ್ಟು ಅದ್ಭುತವಾದ ಭಾವನೆ ಇದೆ. ಈ ತರಹ ಮಾತಾಡುತ್ತಾ, ಮನುಷ್ಯಲೀಲ ಮಾತಾಡುತ್ತಾ ಶ್ರೀಕೃಷ್ಣ ರುಕ್ಮಿಣಿಯರು ಇದ್ದಾರೆ ಎಂದು ಶುಕ ಹೇಳುತ್ತಾನೆ. ತಥಾ ನ್ಯಾಸಾಮಪಿ ವಿಭುರ್ ಗೃಹೇಶು, ಮಿಕ್ಕ ತನ್ನ ಪತ್ನಿಯರಿದ್ದಾರಲ್ಲ ಹಿಂಗೆ ಇನ್ನು 7-8 ಸತ್ಯಭಾಮಾದಿಗಳು, ಅವರ ಜೊತೆಗೂ ಹಾಗೆ ಇರುತ್ತಾ ಗೃಹಮೇಧನ ಹಾಗೆಯೇ, ಅಂದರೆ ಧಾರ್ಮಿಕವಾಗಿ ಧರ್ಮಸಮ್ಮತವಾಗಿ ಜೀವಿಸುತ್ತಾ ಗೃಹಸ್ಥನ ಲೀಲ, ಸಾಮಾನ್ಯ ಲೌಕಿಕರ ಮನುಷ್ಯ ಲೀಲ ನಡೆಸುತ್ತಾ ಇದ್ದರೂ ಸಾಕ್ಷಾತ್ ಭಗವಂತನೇ ಮನುಷ್ಯ ರೂಪದಿಂದ ಹೇಗೆ ನಡೆಸ್ತಾ ಇದ್ದಾನೆ, ಇದೆಲ್ಲ ಆಶ್ಚರ್ಯಕರ. ಆಸ್ಥಿತ ಗೃಹಮೇಧೀಯಾನ್ ಧರ್ಮಾನ್ ಲೋಕಗುರು ಹರಿಹಿ, ಲೋಕಗುರು ಇಡೀ ಜಗತ್ತಿಗೆ ಅಧಿಪತಿಯಾಗಿರುವ ಪರಮಾತ್ಮ ಸಾಮಾನ್ಯ ಮನುಷ್ಯದಲ್ಲಿದ್ದರೂ ಯಾವುದು ಅಂಟುಕೊಳ್ಳದೆ ಎಲ್ಲರಲ್ಲಿಯೂ ಎಷ್ಟು ಪೂರ್ಣ ಭಾವದಿಂದ ಜೀವಿಸ್ತಾ ಇದ್ದಾನೆ ಅದು ಹೇಳಿದ್ದಾನೆ. ಇದರಿಂದ ಅಧ್ಯಾಯ ಮುಗಿಯುತ್ತದೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ದಶಮಸ್ಕಂದೆ ಉತ್ತರಾರ್ಧೆ ಕೃಷ್ಣ ರುಕ್ಮಿಣಿ ಸಂವಾದ ನಾಮ ಷಷ್ಠಿತಮೋಧ್ಯಾಯ, 60th ಅಧ್ಯಾಯ ಮುಗಿಯಿತು. ಮುಂದೆ ಮಕ್ಕಳು ಹುಟ್ಟುವುದು, ಇವರಿಗೆ ಎಷ್ಟೆಷ್ಟು ಮಕ್ಕಳು ಹುಟ್ಟಿದ್ದಾರೆ, ಮತ್ತು ಆ ಮಕ್ಕಳ ಮದುವೆ, ಅದರಲ್ಲಿ ಕೆಲವು ಜಗಳಗಳು, ನೆಂಟರನ್ನೇ ಸಾಯಿಸ್ತಾರೆ, ಯಾವುದು ಬೇಜಾರಿಲ್ಲ. ನೋಡಿದ್ದೀವಲ್ಲ ಸತ್ರಾಜಿತ್ತು ಸತ್ತು ಹೋದ ಋಕ್ವಿಹಾಯ್ದ, ಇದೆಲ್ಲ ಲೀಲಾ ಮಾತ್ರ, ಯಾರ ಮೇಲೆ ದ್ವೇಷ ಇಲ್ಲ, ನಡೆಯುತ್ತದೆ ನೋಡಿ. ಹಾಗೂ ಅದು ಆಗಬೇಕು, ಅದು ಲೀಲಾ ಆಯಿತು. ಓಂ ಶಾಂತಿ ಶಾಂತಿ ಶಾಂತಿ.